रामावतारो हरिरीश चंद्रमाः व्यासाय भवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः। नमस्ते प्राणेश प्रणत विभवायावनिमगाः नमस्वामिन् रामप्रियतमहनुमन् गुरुगुणा नमस्तुभ्यं भीम प्रवदतम कृष्णेष्ट भगवन् नमः श्रीमन्मध्वा प्रदिश सुदृशन्नो जयजय तपो विद्या विरक्त्यादि सद्गुणौघाकरानघं वादिराजगुरुन् वन्दे हयग्रीव पदाश्रयान् मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् जनेन्द्रमः श्रीगुरुभ्यो नमः। राघव राघव राक्षसशत्रो मारुतिवल्लभ जानकी कांता श्रीराम राम रामेति रमे रामे मनोरमे सहस्रनामतुल्यं रामनामवरादने। रामायण ಏಳು ಕಾಂಡಗಳಲ್ಲಿ ವಾಲ್ಮೀಕಿಗಳಿಂದ ಅಲ್ಲ, ಅವರ ಒಳಗೆ ಕೂತ ನಾರದರಿಂದ ಅಲ್ಲ, ಅವರ ಒಳಗೆ ಕೂತ ಬ್ರಹ್ಮದೇವರಿಂದ ವಾಯುದೇವರಿಂದ ಉಪದಿಷ್ಟವಾದ ಅಪೂರ್ವವಾದ ಶಾಸ್ತ್ರ ಕಾವ್ಯ. ಕಾವ್ಯನೂ ಹೌದು ಶಾಸ್ತ್ರನೂ ಹೌದು. ಏಳು ಕಾಂಡಗಳಲ್ಲಿ ನಮಗೆ ಅದನ್ನು ನೀಡಿದ್ದಾರೆ. ಏಳು ವಿಭಾಗ, ಮೊದಲನೇದ್ದು ಬಾಲಕಾಂಡ, ಅಯೋಧ್ಯಾಕಾಂಡ ಎರಡನೇದ್ದು, ಮೂರನೇದ್ದು ಅರಣ್ಯಕಾಂಡ, ನಾಲ್ಕನೇದ್ದು ಕಿಷ್ಕಿಂಧಾಕಾಂಡ, ಐದನೇದ್ದು ಸುಂದರಕಾಂಡ, ಆರನೇದ್ದು ಯುದ್ಧಕಾಂಡ, ಏಳನೇದ್ದು ಉತ್ತರಕಾಂಡ. ಈ ಹೆಸರು ಒಂದು ರೀತಿ ನಾವು ಚಿಂತನೆ ಮಾಡಬೇಕಾದ ಬಾಲಕಾಂಡ ಸಾಮಾನ್ಯವಾಗಿ ಅರ್ಥ ನಾವು ಏನು ಹೇಳ್ತೇವೆ, ಬಾಲಕಾಂಡ ಅಂದರೆ ರಾಮದೇವರ ಬಾಲ್ಯದ ಘಟನೆಗಳನ್ನು ಘಟನಾವಳಿಗಳನ್ನು ಚಿತ್ರಿಸುವ ಕಾಂಡ, ಇದು ಬಾಲಕಾಂಡ. ಯಾಕೆಂದರೆ ರಾಮದೇವರ ಅವತಾರದ ಕಥೆಯನ್ನು ವಿಸ್ತರಿಸುತ್ತದೆ ಈ ಕಾಂಡದಲ್ಲಿ, ಹಾಗಾಗಿ ಇದು ಬಾಲಕಾಂಡ ಅಂತ ನಾವು ಹೇಳೋದು. ಆದರೆ ಹಾಗಲ್ಲ, ಹಾಗಾಗಲಿಕ್ಕೆ ಸಾಧ್ಯ ಇಲ್ಲ. ನೀವು ರಾಮಾಯಣ ನೀವು ತೆಗೆದು ನೋಡಿ, ಭಾಗವತ ತೆಗೆದು ನೀವು ನೋಡಿ, ಶ್ರೀಮದ್ ಭಾಗವತದಲ್ಲಿ ಕೃಷ್ಣನ ಕಥೆ ಹೇಳುತ್ತಾರೆ, ದಶಮಸ್ಕಂದದಲ್ಲಿ ಕೃಷ್ಣನ ಕಥೆ ಹೇಳುತ್ತಾರೆ. ಎರಡು ವಿಭಾಗ ಮಾಡ್ತಾರೆ ದಶಮಸ್ಕಂದವನ್ನು, ಪೂರ್ವಾರ್ಧ ಉತ್ತರಾರ್ಧ ಅಂತ ಎರಡು ವಿಭಾಗ ಮಾಡ್ತಾರೆ. ಪೂರ್ವಾರ್ಧದಲ್ಲಿ ಕೃಷ್ಣನ ಬಾಲ್ಯದ ಚರಿತ್ರೆಯನ್ನೆಲ್ಲ ವಿವರಣೆ ಮಾಡ್ತಾರೆ, ಎಲ್ಲ ಅಂದ್ರೆ ಅವರ ಬುದ್ಧಿಶಕ್ತಿಗೆ ಅನುಗುಣವಾಗಿ ವಿವರಣೆ ಮಾಡ್ತಾರೆ. ಉತ್ತರಾರ್ಧದಲ್ಲಿ ಕೃಷ್ಣನ ಅನಂತರದ ಕಥೆಗಳನ್ನು ವಿವರಣೆ ಮಾಡ್ತಾರೆ. ಅಂದ್ರೆ ಪೂರ್ವಾರ್ಧ ಕೃಷ್ಣನ ಬಾಲ್ಯದ ಚಿಂತನೆಗೋಸ್ಕರವೇ ಮೀಸಲಾತಿಯಾಗಿರ್ತಕ್ಕಂಥ, ಹಾಗೆ ಬಾಲಕಾಂಡದಲ್ಲಿ ಕೃಷ್ಣನ ಬಾಲ್ಯದ ಬಗ್ಗೆ ವಿವರಣೆ ಕೊಡಬೇಕು. ಭಾಗವತದಲ್ಲಿ ಕೃಷ್ಣ ಅವತರಿಸಿದ್ದು, ಕೃಷ್ಣನನ್ನು ಕುಸದೇ ಹೊತ್ತುಕೊಂಡು ಹೊತ್ತು ಕೃಷ್ಣ ತನ್ನ ಮೊಣಕಾಲದಿಂದ ರಿಂಗಣೆ ಮಾಡಿತ್ತು, ಕೃಷ್ಣ ಮಲೆಹಾರು ಉಂಡತ್ತು, ಇದನ್ನೆಲ್ಲ ಬಾಲ್ಯದ ಚರಿತ್ರೆ. ಕೃಷ್ಣ ತನ್ನ ಪರಿ ಪಾದದ ಅಂಗುಟದಿಂದಾಗಿ ಸ್ಪಂದನ ಮಾತ್ರದಿಂದ ಶಕಟಾಕ್ಷನನ್ನು ಬೀಳಿಸಿದ್ದು, ಇದೆಲ್ಲ ಬಾಲ್ಯದಲ್ಲಿ ಕೃಷ್ಣ ತೋರಿಸಿದ ದೊಡ್ಡ ದೊಡ್ಡ ಪವಾಡಗಳು, ಬಾಲ್ಯದ ಕಥೆಗಳು. ಹಾಗೆ ರಾಮನ ಬಾಲ್ಯದ ಕಥೆ ಏನು ಹೇಳ್ತಾರೆ, ಏನು ಹೇಳುದಿಲ್ಲ. ಬಾಲಕಾಂಡ ನೀವು ತೆಗೆದು ನೋಡಿದೆ, ನೀವು ತೆಗೆದು ನೋಡಿ ಬಾಲಕಾಂಡದಲ್ಲಿ ಕೃಷ್ಣ ಬಾಲಕನಾಗಿದ್ದಾಗ ಇಲ್ಲವೇ ಇಲ್ಲ, ಕೃಷ್ಣನ ಕಥೆ ಹೇಳದೇ ಇಲ್ಲ. ಕೃಷ್ಣ ಊನ ಷೋಡಶ ವರ್ಷವೊಮ್ಮೆ
ರಾಜೀವಲೋಚನ ಅಂತ 16 ವರ್ಷದಿಂದಲೇ ಕೃಷ್ಣನ ಕಥೆ ಪ್ರಾರಂಭ ಆಗುತ್ತೆ, ರಾಮನ ಕಥೆಯನ್ನು ಹೇಳೋದು. ಹಾಗಾಗಿ ಇಲ್ಲಿ ಬಾಲಕಾಂಡದಲ್ಲಿ ಏನು ಬಾಲ್ಯದ ಕಥೆಯನ್ನು ವಿವರಣೆ ಮಾಡ್ತಾರೆ? ಹಾಗಾಗಿ ಬಾಲಕಾಂಡ ಎಂಬ ಶಬ್ದಕ್ಕೆ ಕೃಷ್ಣನ ಬಾಲ್ಯವನ್ನು ಹೀಗೆ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ, ಹಾಗೆ ರಾಮಾಯಣದಲ್ಲಿ ರಾಮದೇವರ ಬಾಲ್ಯವನ್ನು ವಿವರಣೆ ಮಾಡುವ ಚಿಂತನೆ ಇಲ್ಲ. ಬಾಲಕಾಂಡ ಅಂತಂದ್ರೆ ರಾಮದೇವರ ಬಲವನ್ನು ವರ್ಣನೆ ಮಾಡುವ ಕಾಂಡ, ಇದು ಬಾಲಕಾಂಡ. ಬಲಕ್ಕೆ ಸಂಬಂಧಪಟ್ಟ ಕಾಂಡ ಇದು ಬಾಲಕಾಂಡ. ಬಲಸ್ಯ ಸಂಬಂಧಿ ಬಾಲಂ, ಅದು ದುರ್ಬಲ ಸಂಬಂಧಿ. ಸಾಮಾನ್ಯವಾಗಿ ಮಗು ಅಂದರೆ ದುರ್ಬಲವಂತನ್ನು ನಾವು ಹೇಳುವಂತದ್ದು. ರಾಮ ದುರ್ಬಲ ಅಲ್ಲ, ಆದಿಯಿಂದ ಕೊನೆ ತನಕ ರಾಮ ಅದು ಪ್ರಬಲನಾದವ. ಹಾಗಾಗಿ ಬಾಲಕಾಂಡದಲ್ಲಿ ಬಾಲ ಅಂದ್ರೆ ರಾಮನ ಬಲಕ್ಕೆ ಸಂಬಂಧಪಟ್ಟ ಕಥೆಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ಬಾಲ ಅಂತಂದ್ರೆ ದುರ್ಬಲ ಅಲ್ಲ. ನಮ್ಮಲ್ಲಿ ಮಕ್ಕಳನ್ನು ಬಾಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ನೋಡಿ, ಬಾಲ ಅಂತ ಮಕ್ಕಳನ್ನು? ನೀವು ಹೇಳ್ತೀರಿ ದುರ್ಬಲರಾದ್ರಿಂದ ಮಕ್ಕಳನ್ನು ಬಾಲ ಅಂತ ಹೇಳೋದು, ಖಂಡಿತ ಅಲ್ಲ. ಮಕ್ಕಳಷ್ಟು ಬಲಿಷ್ಠರು ನಾವಾಗಿರುವುದಿಲ್ಲ. ನಾವು ಯುವಕ ಆಗಿದ್ದು ಯುವತಿ ಆಗಿದ್ದು ಮಗುವಿನ ಬಲ ಅಪ್ಪ ಮನೆಯಲ್ಲಿಲ್ಲ. ಯಾಕೆ ಗೊತ್ತಾ? ನೀವೇ ನೋಡಿ, ನಿಮಗೆ ಅನುಭವಿಸಿದ್ದು, ನಾನೇನು ಹೇಳಬೇಕಾಗಿಲ್ಲ ಅದರ ಬಗ್ಗೆ. ಮಗು ಅಥವಾ ಅಮ್ಮ ಜಗಳ ಪ್ರಾರಂಭ ಮಾಡಿದರೆ ಅಮ್ಮ ಸೋಲ್ತಾಳೆ ಹೊರತು ಮಗು ಸೋಲುವುದಿಲ್ಲ. ನಿಮ್ಗೆ ಗೊತ್ತು, ನಿಮ್ಮ ಅನುಭವ. ಒಂದು ಮಗುವನ್ನು ಹಿಡ್ಕೊಂಡು ಸಭೆಗೆ ಬಂದಿರ್ತಾರೆ, ಸಭೆಯ ಮಧ್ಯದಲ್ಲಿ ಕೂತಿರ್ತಾರೆ. ಮಗುವಿಗೆ ಜನ್ಮಾಂತರದಲ್ಲಿ ಕೇಳಿದ ವಿಷಯ ಇದೆಲ್ಲ, ಹಾಗಾಗಿ ಬೋರ್ ಆಗಿಬಿಡುತ್ತೆ ಆ ಮಗುವಿಗೆ. ನಮ್ಗೆ ಮರ್ತವಾಗಿರ್ತದೆ. ಮಗು ಹೇಳುತ್ತೆ, ಏನು ನನ್ಗೆ ಗೊತ್ತಿದ್ದದ್ದೇ ನೀವು ಹೇಳ್ತಾರೆ ಅಂತ ನನಗೆ ಬೋರ್ ಆಗುತ್ತೆ. ಬೋರ್ ಆದ ಕೂಡಲೇ ಹೇಳುತ್ತೆ ಹೊರಡುವ ಇಲ್ಲಿಂದ. ಮಗುನ ಸ್ವಭಾವ ಏನು ಅಂತಂದ್ರೆ ತಾನು ಒಂದೇ ಹೋಗುವುದಿಲ್ಲ, ಒಟ್ಟಿಗೆ ಯಾರಾದರೂ ಬೇಕು. ಈ ಬಲಿಷ್ಠರಿಗೆ ಹಾಗೆ ಅವರು ಒಬ್ಬೊಬ್ರು ಹೋಗುವ ಕ್ರಮ ಇಲ್ಲ. ಸ್ವಾಮಿಗಳು ತುಂಬಾ ಬಲಿಷ್ಠರು, ಒಬ್ರು ಹೋಗ್ಲಿಕ್ಕಿಲ್ಲ, ಹೋಗುವುದಿಲ್ಲ. ಯಾರಾದ್ರೂ ಮುಂದೆ ನಮ್ಮ ಬರಬೇಕು ದಾರಿ ಅಂತ ಹೇಳಲಿಕ್ಕೆ ಬೇಕು. ಸ್ವಾಮಿಗಳಿಗೆ ಕಾಣಿಸುತ್ತೆ ಯಾಕೆ ಮುಂದೆ ಬೇಕು? ಅವರು ಪ್ರಬಲರಾಗಿದ್ರು ಇನ್ನೊಬ್ರು ಬೇಕು ಅಂದ್ರೆ ಪ್ರಬಲರಂದ್ರೆ ನೋಡಿ, ಶಾಸಕರು ನಿಮ್ಮ ಮುಂದೆ ಬರ್ತಾರೆ. ಒಬ್ರು ಬಂದ್ರೆ ಶಾಸಕ ಅಲ್ಲ ಮಾಜಿ ಅಂತ ಅರ್ಥ. ಒಟ್ಟಿಗೆ ಒಂದು 100 ಜನ ಒಟ್ಟಿಗೆ ಬಂದ್ರೆ ಓ ಏನು ಹಾನಿ ಅಂತ ಲೋಕದ ಕ್ರಮ ಹಾಗೆ. ಯಾರು ಬಲಿಷ್ಠರು ಅವರೊಟ್ಟಿಗೆ ಒಂದಿಷ್ಟು ಗುಂಪು ಇರ್ತದೆ. ಹಾಗಾಗಿ ಮಗು ದುರ್ಬಲ ಅಲ್ಲ, ಹಾಗಾಗಿ ಅದರೊಟ್ಟಿಗೆ ಯಾರಾದ್ರೂ ಒಬ್ರು ಬೇಕು. ಮಗುವಿಗೆ ಬೋರ್ ಆಯ್ತು, ಅಮ್ಮ ಹತ್ರ ಹೇಳುತ್ತೆ, ಅಮ್ಮ ಹೊರಡು. ಅಮ್ಮ ಹೇಳ್ತಾಳೆ, ಇಲ್ಲ ಸ್ವಲ್ಪ ಹೊತ್ತು ತಾಳು, ರಗಳೆ ಮುಗಿಯುತ್ತೆ ಉಪನ್ಯಾಸದ್ದು, ಮತ್ತೆ ಹೋಗ್ಬೋದು. ಮಗು ಹೇಳುತ್ತೆ, ಸಾಧ್ಯ ಇಲ್ಲ, ಈಗಲೇ ಹೊರಡಬೇಕು ರಾಜಾಜ್ಞೆ. ಅಮ್ಮ ಹೇಳುತ್ತೆ, ಸುಮ್ಮನೆ ಕೊಡು, ನನ್ನನ್ನು ಸುಮ್ಮನೆ ಕೊಡು ಅಂತ ನೀನು ಹೇಳ್ತೀಯ, ನಿನ್ನನ್ನೇ ಸುಮ್ಮನೆ ಕೊಡಿಸ್ತೇನೆ ಅಂತ ಹೇಳುತ್ತೆ. ಅದು ಪ್ರಾರಂಭ ಮಾಡುತ್ತೆ, ಏನು ಅಳ್ಳಿಕೆ ಪ್ರಾರಂಭ ಮಾಡಿತು. ಅಮ್ಮ ಹೇಳುತ್ತೆ ಶೂ ಅಂತ ಹೇಳುತ್ತೆ. ಅಮ್ಮ ಎಷ್ಟು ಶೂ ಅಂತ ಹೇಳ್ತಾಳೆ, ಮಗುವಿನ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಗೊತ್ತು ಅಮ್ಮನ ದೌರ್ಬಲ್ಯ ಏನು, ಮಗುವಿನ ಅದೇ ಪ್ರಾಬಲ್ಯ. ಜೋರು ಅಳ್ಳಿಕೆ ಪ್ರಾರಂಭ ಮಾಡುತ್ತೆ, ಜನ ಉಪನ್ಯಾಸ ಮಾಡುವವರು ನೋಡುವುದನ್ನು ಬಿಡ್ತಾರೆ, ಈ ಅಮ್ಮನ ಕಡೆಗೆ ತಿರುಗ್ತಾರೆ. ಈ ಮಗು ಯಾರು? ಪಾಪ ಅವಳಿಗೆ ನಾಚಿಕೆ ಆಗುತ್ತೆ, ಸಾಧ್ಯನೇ ಇಲ್ಲ ಕೂಡ್ಲಿಕ್ಕೆ. ಎದ್ದು ಹೊರತಾಳೆ, ಆ ವೇದಿಕೆ ಖಾಲಿ ಮಾಡಿ ಬೇಕು ಆಗ್ತಾಳೆ. ನೀವು ಆಲೋಚನೆ ಮಾಡಿ, ಯಾರು ಪ್ರಬಲ? ಅಮ್ಮನ ಮಗು. ಯಾಕೆಂದ್ರೆ ಅಮ್ಮನ ಸ್ವಾತಂತ್ರ್ಯ ನಡೆಯಲಿಲ್ಲ, ಮಗುವಿನಿಂದ ಸ್ವಾತಂತ್ರ್ಯ. ಅಮ್ಮನ ನಿರ್ಧಾರ ಬದಲಾವಣೆ ಆಯ್ತು, ಮಗುವಿನ ಚಿಂತನೆ ಬದಲಾವಣೆ ಆಗಲಿಲ್ಲ. ಮಗು ತಾನು ಬಯಸಿದ್ದನ್ನು ತಾನು ಮಾಡಿಸಿಯೇ ಸಿದ್ಧ. ಹಾಗಾಗಿ ಮಗು ಪ್ರಬಲ. ಹಾಗಾಗಿ ಬಾಲ ಅಂತ ಯಾಕೆ ಇರ್ತಾರೆ ಮಕ್ಕಳನ್ನು ಅಂತಂದ್ರೆ, ದುರ್ಬಲರಾದ್ದರಿಂದ ಅಲ್ಲ, ಪ್ರಬಲರಾದ್ದರಿಂದ. ಸಂಸ್ಕೃತದಲ್ಲಿ ನಾಣ್ಣುಡಿ ಇದೆ, ಬಾಲಾನಂ ರೋದನಂ ಬಲಂ. ನಮಗೆ ಬಲ ಯಾವುದಂದ್ರೆ ಹೊಡೆಯುದು ಹೊಡೆಯುದು, ಮಕ್ಕಳದ್ದು ಬಲ ಏನಂದ್ರೆ ಅವರದು ದೊಡ್ಡ ಬಲ. ಅದಕ್ಕಿಂತ ದೊಡ್ಡ ಅಸ್ತ್ರ ಅದಕ್ಕೆ ಬೇಡ, ಅದರಿಂದ ಏನನ್ನು ಬೇಕಾದರೂ ಅದು ಸಾಧಿಸಿಕೊಳ್ಳುತ್ತೆ. ಹಾಗಾಗಿ ಬಾಲ ಎಂಬ ಶಬ್ದ ಮೂಲತಃ ಬಲವನ್ನು ಹೇಳುವ ಶಬ್ದ ಹೊರತು ದೌರ್ಬಲ್ಯ ವಾಚಕವಾದ ಶಬ್ದ ಅಲ್ಲ. ಹಾಗಾಗಿ ವಾಲ್ಮೀಕಿಗಳು ಹೇಳಿದ ಈ ಬಾಲಕಾಂಡ ರಾಮನ ಪ್ರಾಬಲ್ಯವನ್ನು ಬಣ್ಣನೆ ಮಾಡುವ ಕಾಂಡ. ನೀವು ಇಡೀ ರಾಮಾಯಣದ ಈ ಬಾಲಕಾಂಡ ಉದ್ದಗಲಕ್ಕೆ ನೀವು ನೋಡಿ, ನಮ್ಮ ಮುಂದೆ ಚಿಂತನೆ ಮಾಡುವಾಗ ನೋಡೋಣ. ರಾಮನ ಪ್ರಾಬಲ್ಯ
ಈ ಕಾಂಡದಲ್ಲಿ ಎಷ್ಟು ಚೆನ್ನಾಗಿ ಬರೆದು ಬಂತು. ಎಲ್ಲರಿಗೂ ರಾಮನ ದೌರ್ಬಲ್ಯ ಈ ಕಾಂಡದಲ್ಲಿ ಗೊತ್ತಾಗುವುದಿಲ್ಲ. ವಾಲ್ಮೀಕಿಗಳು ಈ ರಾಮಾಯಣವನ್ನು ರಚನೆ ಮಾಡಿದರು. ವಾಲ್ಮೀಕಿಗಳು ರಾಮಾಯಣ ರಚನೆ ಮಾಡಿದ ಅವರಿಗೆ ತೃಪ್ತಿ ಆಗಲಿಲ್ಲ, ಇದನ್ನು ಪ್ರಯೋಗಕ್ಕೆ ತರಬೇಕು ಅಂತ ಅನಿಸ್ತು. ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಶಾಕುಂತಲ ನಾಟಕವನ್ನು ರಚನೆ ಮಾಡಿದ ಮೇಲೆ ಅವನು ಹೇಳ್ತಾನೆ, ವೇದಿಕೆಯಲ್ಲಿ ರಂಗಸ್ಥಳದಲ್ಲಿ ಇದನ್ನು ಪ್ರದರ್ಶನ ಮಾಡುವ ತನಕ ನನಗೆ ತೃಪ್ತಿ ಇಲ್ಲ. ಅಂದ್ರೆ ಆ ನಾಟಕವನ್ನು ನೋಡಿದ ಸಭ್ಯರು ಸದಸ್ಯರು ಶಾಬಾಶ್ ಅಂತ ಹೇಳುವುದು ಅವರಿಗೆ ಮುಖ್ಯ. ಯಾರೋ ಒಬ್ಬರು ಅನುಗ್ರಹ ಸಂದೇಶ ಕೊಟ್ಟರೆ ಉಪಯೋಗ ಇಲ್ಲ ಅವರಿಗೆ. ಕೂತ ವೇದಿಕೆ ಇದನ್ನು ಮನಃಪೂರ್ವಕವಾಗಿ ಆರಾಧನೆ ಮಾಡಬೇಕು, ಅಭಿನಂದನೆ ಮಾಡಬೇಕು. ಅದು ಕವಿಗೆ ಇಷ್ಟವಾದ್ದು. ವಾಲ್ಮೀಕಿಗಳು ಹೇಳ್ತಾರೆ, ಇದನ್ನು ಜನ ಮೆಚ್ಚಬೇಕು ಅಂತಲ್ಲ, ಜನನಾಯಕನಾದ ನಮ್ಮ ರಾಮ ಮೆಚ್ಚಬೇಕು ಅಂತ, ದೇವರು ಮೆಚ್ಚಬೇಕು. ನೋಡಿ ವಾಲ್ಮೀಕಿಗಳ ಇಂಗಿತ ಅಲ್ಲಿವರೆಗಿದೆ. ದೇವರು ಮೆಚ್ಚಿದರೆ ನನ್ನ ಕಾವ್ಯ ಇದು ಚಿರಂಜೀವಿ ಆಗುತ್ತೆ, ಶಾಸ್ತ್ರ ಶಾಶ್ವತವಾಗುತ್ತೆ. ಯಾರು ಮೆಚ್ಚಬೇಕು? ರಾಮ ಮೆಚ್ಚಬೇಕು. ಏನು ಮಾಡಬೇಕು ಹಾಗಾದರೆ? ರಾಮನ ಹತ್ರ ಹೋಗಿ ನನ್ನ ರಾಮಾಯಣ ಓದ್ತೇನೆ ಅಂತಂದ್ರೆ ಸಾಕು ನಿಮ್ಮ ರಾಮಾಯಣ ಅಂತ ಹೇಳ್ತಾರೆ. ನಮ್ಮಲ್ಲಿ ರಾಮಾಯಣ ಅಂದ್ರೆ ಹಾಗೆ ಒಂಚೂರು ಜಾಸ್ತಿ ಮಾತಾಡ್ತಾರೆ ರಾಮಾಯಣ. ವಾಲ್ಮೀಕಿಗಳು ಜಾಸ್ತಿ ಮಾತಾಡಲಿಲ್ಲ. 24,000 ಶ್ಲೋಕ ಅಂದ್ರೆ 24,000 ಶ್ಲೋಕನೇ ನಿಲ್ಲಿಸ್ಬಿಡ್ತಾರೆ. ಅದು ನಮಗೆ ಆಗದೆ ರಾಮಾಯಣ ಆಗಿಬಿಟ್ಟಿದೆ. ವಾಲ್ಮೀಕಿಗಳು ಅದಕ್ಕೊಂದು ಉಪಾಯ ಮಾಡಿದ್ರು. ತನ್ನ ಶಿಷ್ಯ ಇಬ್ರು ಹುಡುಗರು, ಒಳ್ಳೆಯ ಲಕ್ಷಣರಹಿತರಾದ ಇಬ್ರು ಹುಡುಗರು, ಅವರ ಕಂಠ ಸುಮಧುರವಾದ ಕಂಠ, ಮಧ್ಯದಲ್ಲಿ ಕೆಮ್ಮುವ ಕ್ರಮನೇ ಇರಲಿಲ್ಲ ಹುಡುಗರು, ಬಹಳ ಸುಮಧುರವಾದ ಕಂಠ ಅವರು. ಎರಡು ಕಂಠಗಳು ಕೂಡ ಒಂದಕ್ಕೊಂದು ಬೆಸೆದುಕೊಂಡ ಕಂಠ, ಒಂದಕ್ಕೊಂದು ಪೂರ್ಣವಾದ ಶ್ರುತಿ, ತಳ ತಾಳ ಲಯ ಎಲ್ಲ ಸಮಾನವಾಗಿತ್ತು. ವಾಲ್ಮೀಕಿಗಳು ಆ ಹುಡುಗರನ್ನು ತಯಾರುಗೊಳಿಸಿದರು. ಕುಶ ಲವ ಆತ ಎಲ್ಲ ಹುಡುಗರು ಅವರನ್ನು ಒಳ್ಳೆಯ ರಾಮಾಯಣ ಪಾಠವನ್ನು ಮಾಡಿಸಿ ಅವರನ್ನು ಬೀದಿಯಲ್ಲಿ ತಂದು ಬಿಟ್ಟರು. ಹಾಡಿ ಅವಾಗೆಲ್ಲ ಮಲಿಕದ ಅವಶ್ಯಕತೆ ಎಲ್ಲ ಇರಲಿಲ್ಲ, ಕಂಠನೇ ಹಾಗೆ ಇರ್ತಿತ್ತು. ಮಧುರವಾದ ಕಂಠದಿಂದ ಹಾಡಿದರೆ ಇಡೀ ಬೀದಿ ಅಲ್ಲ ಇಡೀ ಊರಿಗೆ ಊರು ಕೇಳ್ತಿತ್ತಂತೆ, ಸಂತೋಷ ಪಡ್ತಿತ್ತಂತೆ. ಅವತ್ತಿನ ಕಾಲದ ಜನ ಹಾಗಿದ್ರು, ಅವರ ಕಂಠ ಹಾಗಿತ್ತು, ಆ ಕಂಠ ಊರಿಡೀ ವ್ಯಾಪಿಸ್ತಿತ್ತು. ನಮ್ಮ ಆಚಾರ್ಯರು ಉಡುಪಿಯಲ್ಲಿ ಪಾಠ ಹೇಳ್ತಿದ್ರು, ಅನಂತೇಶ್ವರದಲ್ಲಿ ಪಾಠ ಹೇಳ್ತಿದ್ರು. ಅನಂತೇಶ್ವರದಲ್ಲಿ ಪಾಠ ಹೇಳಿದ್ರೆ ಇಡೀ ಉಡುಪಿ ಅಂದ್ರೆ ನಾಲ್ಕು ಬೀದಿ ಇಡೀ ಕೇಳ್ತಿತ್ತು. ಆಗ ಅನಂತೇಶ್ವರಕ್ಕೆ ಗೋಡೆ ಎಲ್ಲ ಇರಲಿಲ್ಲ. ಆಚಾರ್ಯರ ಪಾಠ ಪ್ರವಚನದ ವೈಭವ ಆಗಿರ್ತಿತ್ತು, ಇಡೀ ಕೇಳ್ತಿತ್ತು ಪಾಠ. ನಮ್ಮ ಪರಿವಾರ ಮಠ ಅಂದ್ರೆ ಸುಮಾರು 50 ವರ್ಷ ಆಯ್ತು. ಅದರ ಉದ್ಘಾಟನೆ ಆದಾಗ ಒಬ್ಬ ಒಳ್ಳೆ ಸಂಗೀತಗಾರರನ್ನು ಕರೆಸಿದ್ರ. ಮಠದಲ್ಲಿ ಸಂಗೀತ ಮಾಡಿದ್ರೆ ಇಡೀ ಉಡುಪಿ ನಾಲ್ಕು ಬೀದಿಗೆ ಕೇಳಿಸ್ತಿತ್ತಂತೆ. ಈಗ ಮಲ್ಲಿಕ ಹಾಕಿದ್ರು ಕೇಳಿಸೋದಿಲ್ಲ, ಅದು ಕಿವಿ ಹಾಡೋ ಕಂಠ ಹಾಡೋ ಗೊತ್ತಿಲ್ಲ. ವಾಲ್ಮೀಕಿಗಳ ಶಿಷ್ಯ ಲವಕುಶ ಅವರು ಹಾಡಿದ್ರೆ ಇಡೀ ಊರಿಗೆ ಊರು ಸೇರ್ತಿತ್ತಂತೆ. ಎಲ್ಲ ರಾಮಾಯಣವನ್ನು ಕೇಳಿ ಸಂತೋಷ ಪಟ್ಟರಂತೆ. ಎಷ್ಟು ಸಂತೋಷ ಪಟ್ಟರು ಜನ ಅಂದ್ರೆ ವಾಲ್ಮೀಕಿಗಳು ದಾಖಲೆ ಮಾಡಿದ್ದಾರೆ. ಇದು ಬಾಲಕಾಂಡ ಅಂದ್ರೆ ಬಾಲ ಬಲ ಎಷ್ಟು, ರಾಮಾಯಣದ ಬಲ ಎಷ್ಟು, ಆಮೇಲೆ ರಾಮನ ಬಲ ಎಷ್ಟು ಅಂತ. ಮತ್ತೆ ಆ ಹುಡುಗರು ಹಾಡಿದ್ರೆ ಬಹಳ ಖುಷಿ ಪಟ್ಟರಂತೆ. ಯಾಕೆಂತಂದ್ರೆ ಅದರಲ್ಲಿ 200 ಅಂಶಗಳು. ಒಂದು ಸುಮಧುರವಾದ ಕಂಠ ಅಂತ ಒಂದು ಅದರ ಪ್ರಶಸ್ತಿ, ಒಳ್ಳೆಯ ಕಂಠ. ಅದರ ಜೊತೆಗೆ ಒಳ್ಳೆಯ ವಿದ್ಯೆ, ಹಾಡುವವರಿಗೆ ಸಾಹಿತ್ಯದ ಜ್ಞಾನ ಚೆನ್ನಾಗಿರಬೇಕು. ಸಾಹಿತ್ಯದ ಜ್ಞಾನ ಇಲ್ಲದೆ ಹೋದರೆ ಹಾಡು ಹಾಳಾಗಿಬಿಡುತ್ತದೆ, ಕೇಳುವವರಿಗೆ ಅಸಹ್ಯ ಆಗಿಬಿಡುತ್ತೆ. ಅದನ್ನು ಸರಿಯಾಗಿ ಅದರ ಸಾಹಿತ್ಯವನ್ನು ಅರಿತು ಆ ಹಾಡನ್ನು ಹಾಡಬೇಕು. ಒಳ್ಳೆಯ ಜ್ಞಾನಿಗಳು ಹುಡುಗರು, ಹಾಗಾಗಿ ಸಾಹಿತ್ಯದ ಜ್ಞಾನ ಚೆನ್ನಾಗಿತ್ತು. ಇದು ಎರಡನೇ ಅಂಶ. ಮೂರನೇದ್ದು ನೋಡಲಿಕ್ಕೆ ಚಂದದ ಹುಡುಗರಿಗೆ. ಎರಡು ಹುಡುಗರನ್ನು ನಿಲ್ಲಿಸಿದ್ರೆ ಯಾರು ಲವ ಯಾವ ಕುಶ ವ್ಯತ್ಯಾಸ ತಿಳ್ಕೊಳ್ಳೋದು ಕಷ್ಟ ಆಗಿರ್ತಿತ್ತಂತೆ. ಇಬ್ಬರು ಒಂದೇ ರೀತಿ. ವಾಲ್ಮೀಕಿಗಳೇ ಹೇಳ್ತಾರೆ ಇದು ಅತ್ಯಂತ ಚಂದದ ಹುಡುಗರು, ಅಪ್ರತಿಮ ಸುಂದರವು ಯೇಶವು. ಅಂದರೆ ಇವರನ್ನು ಹೋಲುವ ಇನ್ನೊಬ್ಬ ಹುಡುಗನೇ ಇರಲಿಲ್ಲ. ಅಂದರೆ ಹೊರಗಿನಿಂದ ಸುಂದರ, ಹಾಡುವ ಕಂಠ ಚಂದ, ಅವರ ಸಾಹಿತ್ಯ ಇನ್ನಷ್ಟು ಚಂದ,
ಯಾಕೆ ಅಂದ್ರೆ ಕಾರಣ ಹೇಳ್ತಾರೆ ವಾಲ್ಮೀಕಿಗಳು, ಬಿಂಬಾದ್ ಇವ ಬುದ್ಧಿತವು ಇಮವು. ಬಿಂಬ ಚೆನ್ನಾಗಿದ್ರೆ ಪ್ರತಿಬಿಂಬ ಚೆನ್ನಾಗಿರ್ತದೆ. ಕನ್ನಡಿಯಲ್ಲಿ ಮುಖ ನೋಡ್ತೇವೆ, ಅಯ್ಯೋ ಅದೇ ಕೋತಿ ಮುಖ, ಏನ್ ನೋಡೋದಿಲ್ಲ. ಆದ್ರೆ ಮುಖ ಚಂದ ಇದ್ರೆ ಕನ್ನಡಿಯೊಳಗೆ ಪ್ರತಿಮುಖ ಚೆನ್ನಾಗಿರ್ತದೆ. ಈ ಎರಡು ಹುಡುಗರ ಬಿಂಬ ಚೆನ್ನಾಗಿತ್ತು, ಹಾಗಾಗಿ ಪ್ರತಿಬಿಂಬನೂ ಚೆಂದಾಗಿತ್ತು. ಯಾವುದು ಬಿಂಬ? ರಾಮನೇ ಬಿಂಬ, ಇದು ಪ್ರತಿಬಿಂಬ. ಬಿಂಬ ಇವ ಬುದ್ಧಿತೋ ಇಮಂ, ಬಿಂಬನಾದ ರಾಮನ ದೇಹದಿಂದ ಹೊರಗೆ ಬಂದ ಎರಡು ಸುಂದರವಾದ ಪುತ್ತಳಿಗಳು ಲವ ಮತ್ತೆ ಕುಶ. ಹಾಗಾಗಿ ರಾಮನನ್ನು ನೋಡೋದು ಬೇಡ, ಈ ಎರಡು ಹುಡುಗರನ್ನು ನೋಡೋದು ಬೇಡ. ಯಾಕೆಂದ್ರೆ ರಾಮನದೇ ಪ್ರತಿಬಿಂಬ ಈ ಮಗು. ಹೌದಾ ಅಥವಾ ಡಿ ಎನ್ ಎ ಟೆಸ್ಟ್ ಎಲ್ಲ ಮಾಡಬೇಕಾಗಿಲ್ಲ, ಈ ಮಗುವನ್ನು ನೋಡಿದ್ರೇ ಗೊತ್ತಾಗ್ತಿತ್ತು ಅಂತ ಒಂದು ಅಪರಿಮ ಸೌಂದರ್ಯ ಸಂಪನ್ನವಾದ ಎರಡು ದೇಹಗಳು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅತ್ಯಂತ ಸ್ಫುರತ ರೂಪಿಗಳು. ಈ ಮಾತು ನಾನು ಯಾಕೆ ಹೇಳಿದೆ ಅಂದ್ರೆ ಉತ್ತರಕಾಂಡದಲ್ಲಿ ಮತ್ತೆ ನೆನಪಿಸ್ತೇನೆ. ಯಾಕಂದ್ರೆ ಈ ಲವಕುಶದಿಂದ ತೀರ್ಮಾನ ಮಾಡುದು ಅಂದ್ರೆ ಸೀತೆ ಎಷ್ಟು ಪಾತಿವ್ರತೆ ವತಿಯಿಂದ ತೀರ್ಮಾನ ಮಾಡ್ಲಿಕ್ಕೆ ಈ ಲವಕುಶರು ಮಾನದಂಡ ಆಗ್ತಾರೆ. ಅದನ್ನು ಮತ್ತೆ ಉತ್ತರಕಾಂಡ ಬಂದಾಗ ನೆನೆಸಿರೋಣ ಅದನ್ನು. ಹಾಗಾಗಿ ರಾಮನನ್ನು ನೋಡಿದ್ರೆ ಲವಕುಶರು ರಾಮನದೇ ಪುತ್ರ, ಇದು ಯಾವ ಸಂಶಯವೂ ಇಲ್ಲ ಇದಕ್ಕೆ. ರಾಮ ಅತ್ಯಂತ ಸುಂದರ, ಹಾಗಾಗಿ ರಾಮನ ಪ್ರತಿಬಿಂಬ ಲವಕುಶರು ಅತ್ಯಂತ ಸ್ಫುರದೃಪ್ತಿಗಳು. ಅವರು ಹಾಡಿದ್ರೆ ಜನ ಎಲ್ಲ ಬೈಮರೆತಾರಂತೆ. ಜನ ಎಲ್ಲ ಇಷ್ಟಪಡೋದು ಒಂದು, ಅವರ ಗೃಹಸ್ಥರು ತುಂಬಾ ಇಷ್ಟಪಡ್ತಾರೆ. ಅದಕ್ಕಿಂತ ಜಾಸ್ತಿಯಾಗಿ ವಿದ್ವಾಂಸರು, ಮುನಿಗಳು, ಋಷಿಗಳು ಸಂತೋಷ ಪಟ್ಟರು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅವರಿಗೆ ಯಾರ ಸರ್ಟಿಫಿಕೇಟ್ ಬೇಕಾಗಿತ್ತು ಅಂತಂದ್ರೆ ಋಷಿ ಮುನಿಗಳು ಏನ್ ಹೇಳ್ತಾರೆ, ಯಾಕಂದ್ರೆ ಅವರು ದ್ವಿವೇದಿಗಳು, ಅವರಿಗೆ ಹಾಡು ಅಂದ್ರೆ ಇಷ್ಟ ಅಲ್ಲ, ಅವರಿಗೆ ಗಾನ ಸಮಾಜ ಬೇಡ ಅಂತವ್ರು ಕೇಳಿದ್ರು ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಯಾರು ಸಹಜವಾಗಿ ಸಂಗೀತವನ್ನು ಇಷ್ಟಪಡಲಿಲ್ಲ ಅಂತವ್ರು ಇದರಲ್ಲಿ ತನ್ಮಯರಾದರು. ಎಷ್ಟು ತನ್ಮಯರಾದರು ಋಷಿ ಮುನಿಗಳು ಅಂತಂದ್ರೆ ಹೇಗೆ ಗೊತ್ತಾಯ್ತು ತನ್ಮಯರಾದರು? ತಮ್ಮಲ್ಲಿ ಇದ್ದದನ್ನೆಲ್ಲ ಹುಡುಗರಿಗೆ ಗಿಫ್ಟ್ ಅಂತ ಕೊಟ್ಟರಂತೆ. ಕೊಟ್ಟದ್ದೇನು ದೊಡ್ಡ ಅಲ್ಲ. ಏನು ಕೊಟ್ಟರು ಅಂತಂದ್ರೆ, ಒಬ್ಬ ಕೃಷ್ಣಾಜಿನಂ ಏಕಃ ತದು, ಒಬ್ಬ ತನ್ನ ಕೃಷ್ಣಾಜಿನ ಕೊಟ್ಟ, ಬಿಡಿಸಿಂ ಅಪರಾಧ ತದು, ತಾನು ಕೂಡುವ ಆಸನ ಮತ್ತೊಬ್ಬ ಕೊಟ್ಟ, ಇನ್ನೊಬ್ಬ ಯಜ್ಞಸೂತ್ರಂ ಅಪರೋಧದು, ಯಜ್ಞಸೂತ್ರ ಯಜ್ಞೋಪವಿತವನ್ನೇ ಕೊಟ್ಟ. ಮತ್ತೆ ತರಬೇತಿ ಮಾಡಬೇಡಿ, ಯಶೂದ್ರನಾದ್ನ ಅಂದ್ರೆ ಬ್ರಾಹ್ಮಣ್ಯವನ್ನೇ ಪರಿತ್ಯಾಗ ಮಾಡಿದ್ನ. ಅವನು ಯಜ್ಞೋಪವಿತವನ್ನು ಕೊಟ್ಟ ಅಂತಂದ್ರೆ ಎರಡು ಯಜ್ಞೋಪವಿತ ಇತ್ತು ಅವನ, ಒಂದು ಅವನಿಗೆ ಕೊಟ್ಟ ಅಂದ್ರೆ ಖುಷಿಯಾದ ಏನು ಇಲ್ಲ ಕೊಡ್ಲಿಕ್ಕೆ, ಏನಾದರೂ ಕೊಡಬೇಕು. ಒಪ್ಪ ಕಾಷಾಯ ವಸ್ತ್ರ, ನನ್ನ ಕಾಗಿ ಬಟ್ಟೆ ಇತ್ತು ಅದನ್ನು ಕೊಟ್ಟ. ಒಬ್ಬ ಕೌಪೀನ ಅಪರಾಧದ್ದು, ತನ್ನ ಕೌಪೀನ ಕೊಟ್ಟ ಅಂತ ಕೊಡುವಂತದ್ದು. ನೋಡಿ ಎಂತಹ ದೊಡ್ಡ ಅಂದ್ರೆ ದೊಡ್ಡ ಔದಾರ್ಯ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಕೌಪೀನ ಅಂತಂದ್ರೆ ದೊಡ್ಡ ಗಿಫ್ಟ್ ಏನು ಅಂತ, ಆದ್ರೆ ಕೊಟ್ಟದ್ದು ವಿಶೇಷ. ಯಾಕಂದ್ರೆ ಅವನು ಉದಯ ಕೌಪೀನ ಇತ್ತು, ನಾಳೆಗೆ ಫ್ಯಾನ್ ಇಲ್ಲ ಅಂತ, ಆದ್ರೂ ಕೊಟ್ಟ ಅಂತಂದ್ರೆ ಎಷ್ಟು ಖುಷಿ ಪಟ್ಟ. ಇನ್ನೊಬ್ರು ಸ್ವಸ್ತಿ ಅಪ್ರವನ್ ಕೆಲವರು ಒಳ್ಳೆದಾಗಿ ಹುಡುಗನಿಗೆ ಅಂತ ಹೇಳಿದ್ರೆ, ಇದ್ದು ಕೆಲವರು ಆಯುಷ್ಯ ಅವರೇ ಬಂದು ಆಯುಷ್ಯವನ್ನೇ ಕೊಟ್ಟರಂತೆ. ಇದು ದೊಡ್ಡ ಕೊಡುಗೆ ನೋಡಿ, ಸಾಮಾನ್ಯ ಸಂಗತಿ ಏನು ಅಲ್ಲ. ಗೋಪಾಲದಾಸರು ಜಗನ್ನಾಥದಾಸರು ಕೊಟ್ಟ ಹಾಗೆ ಆಯುಷ್ಯವನ್ನೇ ಕೊಟ್ಟರಂತೆ, ಆಯುಷ್ಮಂತನಾಗುವ. ಇದು ರಿಯಾಕ್ಷನ್. ಅಂದ್ರೆ ಋಷಿಮುನಿಗಳು ಹೇಗೆ ಸ್ಪಂದಿಸಿದರು ಈ ಕಾವ್ಯಕ್ಕೆ, ಈ ಗಾನಕ್ಕೆ, ಈ ಹುಡುಗರ ಹಾಡುಗಾರಿಕೆಗೆ ಹೇಗೆ ಅಭಿನಂದಿಸಿದ್ರು? ಇದು ಬಾಲಕಾಂಡ ಕೊಟ್ಟ ಬಾಲ್ಯದ ಚಿಂತನೆ. ಇಷ್ಟು ವಾಲ್ಮೀಕಿಗಳಿಗೆ ಖುಷಿಯಾಯಿತು, ಲವಕುಶರು ಹಾಡಿತ್ತು. ಆದರೆ ಅವರ ಉದ್ದೇಶ ಅದಲ್ಲ, ಈ ಜನ ಮೆಚ್ಚುವುದು ಅಲ್ಲ, ಜನಾರ್ದನ ಮೆಚ್ಚಬೇಕು ಅಂತ ಅವರ ಮೂಲ ಉದ್ದೇಶ. ಏನಾಗ್ತಿರುತ್ತೋ, ಬೀದಿ ಬೀದಿಯಲ್ಲಿ ಜನ ಸೇರ್ತಾರೆ ಏನು ಅಂತ ರಾಮನಿಗೆ ಕುತೂಹಲ ಆಯ್ತು. ತೆಲಂಗಾಣ ಬಂದಿನ ಗಲಾಟೆ ಅಂತ ಏನು ಗೊತ್ತಿಲ್ಲ, ರಾಮ ವಿಚಾರಿಸಲಿಕ್ಕೆ ಕೇಳ್ದ. ಜನ ಯಾಕೆ ಸೇರಿದ್ದಾರೆ? ಜನ ಸೇರಿದ್ದು ಬೇರೆ ಬೇರೆ ರೀತಿಯಲ್ಲಿ ಗಲಾಟೆ ಮಾಡಲಿಕ್ಕೆ ಸೇರ್ತಾರೆ, ಏನೋ ಒಂದು ಕಾರ್ಯಕ್ರಮಕ್ಕೆ ಸೇರ್ತಾರೆ. ಗಲಾಟೆ ಅಂದ್ರೆ ಯಾವುದಕ್ಕೆ ಸೇರಿದ್ರು? ರಾಮ ವಿಚಾರಿಸ್ಲಿಕ್ಕೆ ಹೋದ್ರೆ ಭರತ ಹೋಗಿ ಎಲ್ಲ ಕಡೆ ವಿಚಾರ ಮಾಡಿಕೊಂಡು ಬಂದ. ಏನು ಜನ ಎಲ್ಲಿ ಸೇರ್ತಾರೆ ಅಂತಂದ್ರೆ ಎರಡು ಹುಡುಗರು ಇದ್ದಲ್ಲಿ ಜನ ಸೇರ್ತಾರೆ. ಹೋಗಿ ಹೇಳಿದ ರಾಮನಿಗೆ ಭರತ, ಎರಡು ಹುಡುಗರು ರಾಮ ಚಂದದ ಎರಡು ಹುಡುಗರು ಚಂದವಾಗಿ ಕಾಣ್ತಾರೆ, ಕೇಳಲಿಕ್ಕೆ ಕಿವಿ ಸಾಕಾಗುವುದಿಲ್ಲ.
ರಾಮ ಕೇಳಿದ್ದು ಇದನ್ನು ತಲೆಯಾಗಿ ಬರುವಾಗ ರಾಮ ಹೋದ್ರೆ ಏನು ಗಲಾಟೆ ಅಂತ, ಹೋದ್ರೆ ಬರ್ಲಿಕ್ಕೆ ಮನಸ್ಸಾಗಲಿಲ್ಲ ತಡ ಆಯ್ತು ಅಂತ ಹೇಳ್ದ. ರಾಮ ಹೇಳಿದ, ಹಾಗಾದ್ರೆ ನಾನು ಕೇಳಬೇಕು. ಸರಿ, ಏನು ಮಾಡೋದಕ್ಕೆ? ರಾಜಾಶ್ರಯದಲ್ಲಿ ರಾಜ ಭವನದಲ್ಲಿ ಸಂಗೀತದ ಕಾರ್ಯಕ್ರಮದ ವ್ಯವಸ್ಥೆ ಆಯ್ತು. ಎರಡು ಹುಡುಗರಿಗೆ ವೇದಿಕೆ ನಿರ್ಮಾಣ ಆಯ್ತು. ಎರಡು ಹುಡುಗರನ್ನು ಕೂಡಿಸಿದ್ರು, ಕಾರ್ಯಕ್ರಮ ಪ್ರಾರಂಭ ಆಯಿತು. ರಾಮದೇವರು ಕೂತರಂತೆ ಸಿಂಹಾಸನದಲ್ಲಿ, ರಾಮದೇವರು ಕೂತರು, ಜನ ಸೇರಿದ್ರು, ಜನ ಸ್ತೋಮ, ರಾಮನು ಕೂತರು, ಕೇಳಿದ, ನೋಡಿದ, ಆನಂದಿಸಿದ. ಎಷ್ಟು ರಾಮದೇವರು ಆನಂದಿಸಿದ, ರಾಮದೇವರು ಎಷ್ಟು ಖುಷಿಯಾಯಿತು ಅಂತಂದ್ರೆ, ಕಾರ್ಯಕ್ರಮ ಇಡೀ ವೀಕ್ಷಣೆ ಮಾಡಿದ. ಕಾರ್ಯಕ್ರಮ ಮುಗಿಯುವಾಗ ರಾಮದೇವರು ನೋಡ್ತಾರಂತೆ, ರಾಮದೇವರು ಸಿಂಹಾಸನದಲ್ಲಿ ಇರಲಿಲ್ಲ. ಸ ಪರಿಷತ್ಯ ದರ್ಶನೀ ಬುಭೂಷಯ ಸಕ್ತಮನ ಬಬುವ. ರಾಮದೇವರು ನೋಡ್ತಾರೆ, ವೇದಿಕೆಯ ಜನಸ್ತೋಮದ ಮಧ್ಯದಲ್ಲಿ ರಾಮದೇವರು ಕೂತಿದ್ರ. ಹಾಗಾಗುತ್ತೆ ನೋಡಿ, ಬಾರಿ ಚಂದ ಇತ್ತು ಅಂತಂದ್ರೆ, ಲಾಸ್ಟಲ್ಲಿ ಕೂತವ ಎದುರಲ್ಲಿ ಒಂದು ಕೂತಿರ್ತಾನೆ. ರಾಮದೇವರು ತಾನು ರಾಜ ಎಂಬುದನ್ನು ಮರೆತು ಒಬ್ಬ ಸಭ್ಯನಾಗಿ ತನ್ನನ್ನು ಪ್ರಥಮವನ್ನು ಆಸ್ವಾದನೆ ಮಾಡಿದ ರಾಮಚಂದ್ರ. ಅಂದ್ರೆ ಎಷ್ಟು ಚೆನ್ನಾಗಿರ್ಬೇಕು ಆ ಸಂಗೀತ, ಆ ವಿಷಯ, ಆ ಸಾಹಿತ್ಯ ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಸಿಂಹಾಸನದಲ್ಲಿ ಕೂತ ರಾಮಚಂದ್ರ ತಾನು ಸಿಂಹಾಸನದಲ್ಲಿ ಕೂಡುವ ರಾಜ ಎಂಬುದನ್ನು ಮರೆತು ಪರಿಷತ್ಗತ ಸಭ್ಯನಾಗಿ ಅದನ್ನು ಆಸ್ವಾದನೆ ಮಾಡಿದ ಅಂತಂದ್ರೆ, ವಾಲ್ಮೀಕಿಗಳು ಹೇಳ್ತಾರೆ, ನಾನು ಮಾಡಿದ್ದು ಈ ಕಾವ್ಯ, ಇದು ಶಾಸ್ತ್ರ ಕಾವ್ಯ, ಇದು ಸಾರ್ಥಕ. ಯಾಕೆ ಅಂತಂದ್ರೆ, ಜನತೆ ಮೆಚ್ಚಿದ್ದಲ್ಲ, ಜನತೆಯ ಒಳಗೆ ಕೂತ ನಮ್ಮ ಆರಾಧ್ಯ ಮೂರ್ತಿ ರಾಮ ಶ್ರೀರಾಮಚಂದ್ರ ಮೆಚ್ಚಿದ, ದೇವರು ಮೆಚ್ಚಿದ ಕಾವ್ಯ. ಹಾಗಾಗಿ ವಾಲ್ಮೀಕಿಗಳು ಸಂತೋಷಪಟ್ಟರು. ಹಾಗಾಗಿ ಈ ರಾಮಾಯಣಕ್ಕೆ ಸಾಕ್ಷಿ ಯಾರು ಅಂತಂದ್ರೆ, ಅವತ್ತಿನ ಜನ ಅಲ್ಲ, ವಾಲ್ಮೀಕಿಗಳೇ ಹೇಳ್ತಾರೆ, ಪರೋಕ್ಷಮವಿ ಪ್ರತ್ಯಕ್ಷಮಿವ ನಿವೃತ್ತಂ. ಇದು ಎಷ್ಟೋ ಸಮಯ ಆಗಿತ್ತು ಈ ಕಥೆ ಕೇಳಿ ನಡೆದು. ಯಾಕಂದ್ರೆ ಸುಮಾರು 45-50 ವರ್ಷಗಳ ಹಿಂದಿನಿಂದ ನಡೆದು ಬಂದಿರತಕ್ಕಂತಹ ಘಟನೆಗಳು. ಹಾಗಾಗಿ ಇದು ಚಿರ ನಿವೃತ್ತವಾಗಿ ಯಾವತ್ತೋ ನಡೆದ ಘಟನೆ ಇತ್ತು. ಆದರೆ ಅಡ್ಡ ನಿವೃತ್ತವಿನ ಇವತ್ತು ನಡೆದ ಘಟನೆ ಆಗಿದೆ ಎಂತ ಜನ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅಂದ್ರೆ ಗತವೈಭವವನ್ನು ವರ್ತಮಾನವನ್ನಾಗಿ ಮಾಡಿಸಿ ಜನರ ಮುಂದೆ ತೋರಿಸಿದ ಕೀರ್ತಿ ವಾಲ್ಮೀಕಿಗಳ ರಾಮಾಯಣದ್ದು. ಹಾಗಾಗಿ ರಾಮಾಯಣ 50 ವರ್ಷಗಳ ನಂತರ ರಾಮದೇವರು ನೋಡಿ ಸಂತೋಷ ಪಟ್ಟರೆ, ಇವತ್ತು 50 ವರ್ಷಗಳಲ್ಲ, ಮತ್ತೆ 4 ಯುಗಚಕ್ರಗಳು ದಾಟಿದರೂ ಕೂಡ ಅವತ್ತು ನಡೆದ ರಾಮಾಯಣ ಇವತ್ತೂ ಬದುಕಿದೆ, ಜೀವಂತವಾಗಿದೆ, ನಮಗೆಲ್ಲ ಜೀವವನ್ನು ಕೊಡ್ತದೆ ಅಂತಂದ್ರೆ, ಅದರ ಜಿಲ್ಲೆಯಲ್ಲಿ ತುಂಬಿರತಕ್ಕಂತಹ ಸತ್ವ ಎಷ್ಟಿದೆ ಅಂತ ನಾವು ತೀರ್ಮಾನ ಮಾಡಬೇಕಾದ್ದು. ಇದು ಬಾಲಕಾಂಡ, ಬಲ ತುಂಬಿದ ಕಾಂಡ, ಬಲ ತುಂಬಿಸುವ ಕಾಂಡ. ಅಂದ್ರೆ ಕಾವ್ಯದ ಬಲ ಮಾತ್ರ ಅಲ್ಲ, ಕಾವ್ಯವನ್ನು ಕೇಳಿದವರಿಗೆ ಬಲ ಪ್ರದಾನ ಮಾಡುವ ಅದ್ಭುತವಾದ ಚರಿತ್ರೆ, ರಾಮದೇವರ ವೈಭವವನ್ನು ವರ್ಣಿಸುವ ಒಂದು ಕೃತಿ. ಹಾಗಾಗಿ ಬಾಲಕಾಂಡದಲ್ಲಿ ಪ್ರಾರಂಭದಲ್ಲಿ ಈ ಗ್ರಂಥದ ಬಲವನ್ನು ವರ್ಣನೆ ಮಾಡಿ, ಬಾಲಕಾಂಡ ಮುಂದೆ ಬಲವನ್ನು ವರ್ಣನೆ ಮಾಡುತ್ತೆ, ರಾಮದೇವರ ಆಗಮನದ ವೈಭವ ಬಲವನ್ನು ವರ್ಣನೆ ಮಾಡುತ್ತೆ. ದೇವರು ಹಾಗೆ ಬರುವುದಿಲ್ಲ, ಸುಮ್ಮ ಸುಮ್ಮನೆ ಬರುವಂದ್ರೆ ದೇವರು ಆಗುವುದೂ ಇಲ್ಲ. ದೇವರು ಯಾಕೆ ಬರ್ತಾರೆ, ಸುಲಭದಲ್ಲಿ ಯಾಕೆ ಬರ್ತಾರೆ? ದೇವರು ಬರಬೇಕಾದ್ರೆ ಏನಾಗಬೇಕು? ಕ್ರಮನೇ ಹಾಗೆ. ಎಲ್ಲಿಯಾದರೂ ಒಂದು ದುರಂತ ನಡೆಯಿತು ಅಂತಂದ್ರೆ ನಮ್ಮ ಮಂತ್ರಿಗಳು ವಿಮಾನ ಸಮೀಕ್ಷೆ ಮಾಡಲಿಕ್ಕೆ ಬರ್ತಾರೆ, ಸುಮ್ಮ ಸುಮ್ಮನೆ ಬರ್ತಾರೆ. ಬಂದ್ರೆ ನೀವು ಸುಮ್ಮನೆ ಬಿಡ್ತೀರ, ಓ ಮಳೆ ಆಗಲಿಲ್ಲ, ಬೆಳೆ ಆಗಲಿಲ್ಲ, ಇಷ್ಟದ ಸತ್ರು, ಓ ನೋಡ್ಬೇಕು ಅಂತ ನಡ್ಕೊಂಡಲ್ಲ, ವಿಮಾನದಲ್ಲಿ ಬರ್ತಾರೆ. ಓ ಸಾಮಾನ್ಯ ಅಧಿಕಾರಿಯೇ ಬರಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ದುರಂತ ನಡೆಯಿದೆ ಅಲ್ವಾ? ದೇವರು ಕೆಳಗೆ ಬರಬೇಕಾದ್ರೆ ಏನಾಗಬೇಕು ಅಂತ ಆ ವಾತಾವರಣ ನಿರ್ಮಾಣ ಆಗ್ಬೇಕು. ದೇವರು ಬರುದು ಯಾವಾಗ ಅಂತಂದ್ರೆ, ದೇವರು ಬಾರದಿದ್ರೆ ಈ ಸಮಸ್ಯೆ ಪರಿಹಾರ ಆಗುವುದಿಲ್ಲ ಅಂತಾದಾಗ ದೇವರ ಒಡ್ಡೋದಕ ಆಗುತ್ತೆ. ನಮ್ದು ಹಾಗಲ್ಲ, ಯಾರು ಹೋದವೂ ಆಗುವುದು ಅಂತಂದ್ರೆ ನನ್ನಿಂದ ಆಯಿತು ಅಂತ ಒಂದು ಕೀರ್ತಿ ಬರಬೇಕು, ನಾನು ಹೋಗಿ ಸೇರುತ್ತೆ ಮೊಟ್ಟೆಗೆ ಅಷ್ಟೇ. ನಾನು ಮಾಡಬೇಕಂತ ಯಾರು ಬೇಕಾದರೂ ಮಾಡಬಹುದು, ಅಂತ ಕೆಲಸವೇ ನಾವು ಮಾಡಬಹುದು. ದೇವರು ಹಾಗಲ್ಲ. ಇನ್ನು ನರದೇ ತತ್ಕ್ರಿಯತೆ, ನಿನ್ನ ಒಲಿಮೆಯಿಂದ ನಿಖಿಲ ಜನರು ಬಂದು ಮತ್ತಿಸೋರು,
ಅಂದ್ರೆ ದೇವರು ಬಂದ್ರೆ ಮಾತ್ರ ಆಗ್ಬೇಕು, ಅವಾಗ ದೇವರು ಭಗವಂತ ಅಂತ ಹೊರತು ಬೇರೆ ಸಂದರ್ಭದಲ್ಲಿ ಭಗವಂತ ಬರುತ್ತಿಲ್ಲ. ಅಂತಹ ವಾತಾವರಣ ನಿರ್ಮಾಣ ಆಗ್ಬೇಕು, ಭಗವಂತ ಬರಲಿಕ್ಕೆ ಬೇಕಾದ ವಾತಾವರಣ ನಿರ್ಮಾಣ ಆಗಿತ್ತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಅಲ್ಲ, ಆಗ ದೇವರು ಬರುತ್ತೆ, ದೇವರೇ ಹೇಳಿದ ಮಾತು. ಅಂತಹ ವಾತಾವರಣ ನಿರ್ಮಾಣ ಆಗಿತ್ತು ಅಂತ ಹೇಳ್ತಾರೆ. ಏನು ವಾತಾವರಣ ನಿರ್ಮಾಣ ಆಗಿತ್ತು? ದಶರಥ ರಾಜ್ಯಭಾರ ಮಾಡಿದವ, ಅವರದೊಂದು ಸಮಸ್ಯೆ, ಒಬ್ಬನ ಸಮಸ್ಯೆಗೋಸ್ಕರ ದೇವರು ಬರುವುದಿಲ್ಲ, ಅದೇ ಕಾಲಕ್ಕೆ ಮೇಲಿನಿಂದ ದೇವತೆಗಳ ಸಮಸ್ಯೆ. ಏನು ದೇವತೆಗಳ ಸಮಸ್ಯೆ? ದೇವತೆಗಳ ಕುರ್ಚಿಯಲ್ಲಿ ಯಾರೋ ಬಂದು ಕೂತಿದ್ರು. ಈ ತಮಿಳುನಾಡಿನಲ್ಲಿದೆ, 5 ವರ್ಷ ಒಬ್ಬರು ಆಡೋದು, 5 ವರ್ಷ ಒಬ್ಬರು ಆಡೋದು, 5 ವರ್ಷ ಹೆಣ್ಮಗಳಾಗೋದು, 5 ವರ್ಷ ಗಂಡಸರಾಗೋದು, ಹೀಗಲ್ಲಿ ಪರ್ಯಾಯ ಚೇಂಜ್ ಆಗ್ತಾನೆ ಇರ್ತದೆ. ದೇವತೆಗಳ ಕುರ್ಚಿಯು ಹಾಗೇನೆ, ಆಸನನೂ ಹಾಗೆ. ಒಮ್ಮೆ ದೇವತೆಗಳಾಡೋದು, ದೇವತೆಗಳು ಗಟ್ಟಿಯಾಗಿ ಕೂತು ನನ್ನ ತೈತರು ಒಂದು ಎತ್ತಿಸು, ಹೀಗೆ ಅಲ್ಲಿ ಪರಿವರ್ತನೆ ಆಗ್ತಾನೇ ಇರ್ತದೆ. ಆಗ ದೇವರು ಬರ್ತಾನೇ ಇರಬೇಕಾಗುತ್ತೆ. ಹಾಗಾಗಿ ನಮಗೆಲ್ಲ ಅನುಕೂಲನೇ, ಯಾಕೆಂದ್ರೆ ದೇವರಿಂದಲೇ ಬರುವನೇ ಅಲ್ಲ. ಮೇಲಿನ ಲೋಕದಲ್ಲಿ ಸಮಸ್ಯೆ ಆದಾಗ ದೇವರು ಕೆಳಗಿಳಿದು ಬರ್ತಾನೆ, ಯಾಕಂದ್ರೆ ಆ ಸಮಸ್ಯೆಗೆ ಮೂಲ ಕೆಳಗಿರುತ್ತೆ, ಆಗುವ ಸಮಸ್ಯೆ ಮೇಲೆ. ಹಾಗಾಗಿ ದೇವತೆಗಳಿಗೆ ಸಮಸ್ಯೆ ಬಂದ್ರೆ ಸ್ವಲ್ಪ ನಮಗೆ ಅನುಕೂಲ, ಯಾಕಂದ್ರೆ ದೇವರು ಕೆಳಗಿಳಿದು ಬರ್ತಾನೆ, ಯಾಕಂದ್ರೆ ಸಮಸ್ಯೆ ಎಂಬುದ ಇರುವುದು ಕೆಳಗೆ. ಏನು ಸಮಸ್ಯೆ ಎಂಬುದ ದೊಡ್ಡ ಕಥೆ, ಅದು ಉತ್ತರಕಾಂಡದ ಮತ್ತೆ ನೋಡೋಣ. ಯುದ್ಧಕಾಂಡಕ್ಕೆ ಬರುವಾಗ ಸ್ವಲ್ಪ ಅದರ ಸಂಕ್ಷೇಪಿಕನ್ನು ನೋಡೋಣ. ರಾವಣ, ಕುಂಭಕರ್ಣ, ಇಂದ್ರಜಿತ್, ಅಕ್ಷಯಕುಮಾರ ಅವರ ಕಲಾ ದೂಷಣ ದೃಶ್ಯ ಇವರೆಲ್ಲ ತಾಟಕೆ ಮುಂತಾದ ದೈತ್ಯರ ಗುಂಪು, ಇವರ ಬಿಸಿ ದೇವಲೋಕಕ್ಕೆ ತಾಗಿದೆ. ಹಾಗಾಗಿ ದೇವಲೋಕದ ದೇವತೆಗಳ ಪ್ರಾರ್ಥನೆ, ದೇವರೇ ಸಮಸ್ಯೆ, ಏನು ಸಮಸ್ಯೆ, ಬಿಸಿಯಾಗಿದೆ ನಮ್ಮ ಕುರ್ಚಿ, ಏನು ಮಾಡಬೇಕು, ಸ್ವಲ್ಪ ತಣ್ಣಗೆ ಮಾಡಬೇಕು, ಏನು ಮಾಡಬೇಕು, ಕೆಳಗೆ ಬೆಂಕಿ ಹಾಕು, ಅಂದ್ರೆ ಲಂಕೆಗೆ ಹೋಗಿ ಬೆಂಕಿ ಹಾಕಿ ರಾವಣನನ್ನು ಸುಟ್ಟರೆ ಮೇಲಿನ ಲೋಕದ ಬಿಸಿ ಕೆಳಗೆ ಆಗುತ್ತೆ. ಎಲ್ಲಿಯಾದ್ರೂ ನೋಡಿದ್ದೀರಾ, ಕೆಳಗೆ ಬಿಸಿ ಮಾಡಿದ್ರೆ ಮೇಲೆ ತಣ್ಣಗೆ ಆಗು ಇದೆ ಅಂತ ಹೇಳ್ತಾರೆ ಭಗವಂತ. ರಾಮಚಂದ್ರ ದೇವತೆಗಳ ಪ್ರಾರ್ಥನೆ, ದೇವರು ದೇವತೆಗಳ ಪ್ರಾರ್ಥನೆಯನ್ನು ಕೇಳಿದ, ದೇವತೆಗಳ ಮೊರೆಯನ್ನು ಕೇಳಿದ, ದೇವತೆಗಳ ದುಃಖವನ್ನು ಕೇಳಿದ. ದೇವಲೋಕದಲ್ಲಿ ದುಃಖ, ಅದರ ಪ್ರತಿಫಲನ ಏನಾಯ್ತು ಗೊತ್ತಾ? ಅಯೋಧ್ಯೆಯಲ್ಲಿ ಆಯ್ತು, ದಶರಥನಿಗೆ ದುಃಖ ಪ್ರಾಪ್ತಿ ಆಯಿತು. ದಶರಥನ ದುಃಖ ಅಂದ್ರೆ ಇಡೀ ಅಯೋಧ್ಯೆಯ ಮಂದಿಗಲ್ಲ, ಇಡೀ ದೇಶದ ರಾಜ ಅವ. ಹಾಗಾಗಿ ಇಡೀ ದೇಶಕ್ಕೆ ಬಂದಿರತಕ್ಕಂತಹ ದುಃಖ. ಅವತ್ತಿನ ಕಾಲ ಹಾಗೆ, ರಾಜನಿಗೇನಾದರೂ ದುಃಖ ಆದ್ರೆ ತಮ್ಮ ದುಃಖ ಅಂತ ಚಿಂತನೆ ಮಾಡ್ತಿದ್ರು. ಇವತ್ತು ರಾಜನ ದುಃಖ ಅಂತ ಆದ್ರೆ ನನ್ನ ಶಾಪ ಅಂತ ನಾವು ಹೇಳೋ, ಅವ ಇಡೀ ಅಂತ ನಂತರದ ಸ್ಟೆಪ್ ಅಂತ ಅಂದ್ರೆ ಒಂದು ರೀತಿಯಲ್ಲಿ ನಮಗೆ ಜಗಳ ಸಮರ ನಮಗೆ. ಅವತ್ತಿನ ಕಾಲ ಹಾಗಲ್ಲ, ರಾಜ ಹೇಗಿದ್ದ ಅಂತಂದ್ರೆ ಇಡೀ ಪ್ರಜೆಗಳ ಮನಸ್ಸಾಗಿ ಇರ್ತಿದ್ದ, ಅಂದ್ರೆ ಪ್ರಜೆಗಳಿಗೆ ಚೆನ್ನಾಗಿ ಆಗ್ಬೇಕು ಅಂತ ರಾಜನೇ ತಿಂಗಿದ, ರಾಜನಿಗೆ ಚೆನ್ನಾಗಿರ್ಬೇಕು ಅಂತ ಪ್ರಜೆಗಳ ಪ್ರಾರ್ಥನೆ. ಹಾಗಾಗಿ ಇಬ್ರು ಅನ್ಯೋನ್ಯವಾಗಿ ಬರ್ತಿದ್ರು. ದಶರಥ ಎಲ್ಲರಲ್ಲಿಯೂ ಚೆನ್ನಾಗಿದ್ದ, ಎಲ್ಲರಲ್ಲಿಯೂ ಚೆನ್ನಾಗಿದ್ದ, ಎಲ್ಲ ಎಲ್ಲರಲ್ಲಿ ಅಂತಂದ್ರೆ ಶತ್ರುಗಳು ಇರಲಿಲ್ಲ ಅವನಿಗೆ, ಯಾಕೆಂದ್ರೆ ಶತ್ರುಗಳನ್ನೆಲ್ಲ ಮುಗಿಸಿದ್ದ, ಯಾಕೆಂದ್ರೆ ಸೇನೆ ಅಷ್ಟು ಗಟ್ಟಿಯಾಗಿತ್ತು, ಸೇನಾಧಿಪತಿಗಳು ಅಷ್ಟು ಪ್ರಬಲರಾಗಿತ್ತು, ಸೇನಾಧಿಪತಿಗಳ ನಿಯಂತ್ರಣೆ ಮಾಡತಕ್ಕ ಅವನ ಅಧಿಕಾರಿಗಳು ಚೆನ್ನಾಗಿತ್ತು. ವಾಲ್ಮೀಕಿಗಳು ಒಂದು ಸ್ವರ್ಗಗಳೀ ಅಧಿಕಾರಿಗಳನ್ನು ವರ್ಣನೆ ಮಾಡ್ತಾರೆ, ಇವತ್ತು ಓದ್ಬೇಕು ಚೆನ್ನಾಗಿದೆ. ಅಂದ್ರೆ ಅಧಿಕಾರಿಗಳು ಹೇಗಿದ್ರು, ಅವನಿಗೆ ಅಮಾತ್ಯರು ಎಷ್ಟು ಮಂದಿ, ಅವನಿಗೆ ಸಲಹೆಗಾರರು ಎಷ್ಟು ಜನ, ಅವನಿಗೆ ಮಂತ್ರಿಗಳು ಎಷ್ಟು. ಅಮಾತ್ಯರು ಬೇರೆ ಹೇಳ್ತಾನೆ, ಮಂತ್ರಿಗಳನ್ನೇ ಹೇಳ್ತಾನೆ. ಅಮಾತ್ಯರು ಅಂತಂದ್ರೆ ಮಂತ್ರಿಗಳಲ್ಲ, ಯಾಕಂದ್ರೆ ಮಂತ್ರಿಗಳನ್ನು ಬೇರೆನೇ ಹೇಳ್ತಾರೆ. ಅಮಾತ್ಯರು ಅಂತಂದ್ರೆ ಅಮಾ ಅಂದ್ರೆ ಒಟ್ಟಿಗೆ ಅಂತ, ಅಮಾತ್ಯ ಅಂದ್ರೆ ಒಟ್ಟಿಗೆ ಇರುವವರು, ರಾಜನ ಜೊತೆ ಜೊತೆಯಾಗಿ ಇರುವವರು. ಅಂದ್ರೆ ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪಿ ಎ, ಪರ್ಸನಲ್ ಅಸಿಸ್ಟ್ ಮಾಡುವವರು, ಅಂದ್ರೆ ಪಿ ಎಗಳು ಅಂದ್ರೆ ರಾಜನಿಗೆ ಏನೇನು ಯಾವ್ಯಾವ ಕಾಲದಲ್ಲಿ ಬೇಕು ಅದನ್ನೆಲ್ಲ ಮಾಡುವ ಅಮಾತ್ಯರು 8 ಮಂದಿ ಇದ್ರು ಅಂತ ಹೇಳ್ತಾರೆ. ಹಾಗೆ ಮಂತ್ರಿಗಳ ಬಳಿಗೆ ಇದ್ರು 8 ಮಂದಿ ಅಮಾತ್ಯರು ಯಾರು ಅದನ್ನು ಪಟ್ಟಿ ಮಾಡಿ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿಯಾಗಿ ಆ ಅಮಾತ್ಯರು ಮಂತ್ರಿಗಳು ಹೇಗಿದ್ರು ಅಂತ ವಾಲ್ಮೀಕಿಗಳು ಚಿಂತನೆ ಕೊಡ್ತಾರೆ. ಯಾಕೆ ಅದನ್ನು ನೋಡಬೇಕು ಅಂದ್ರೆ
ನೀವು ಕೊರಬೇಕು, ಅಯ್ಯೋ ನಮ್ಗೆ ಹೀಗಿಲ್ಲಲ್ವ ಅಂತ ನೀವು ಕೊರಬೇಕು. ಅದಕ್ಕೋಸ್ಕರ ಕೇಳಬೇಕು. ಎಷ್ಟು ಚೆನ್ನಾಗಿದ್ರು ಅಂತಂದ್ರೆ ಅವ್ರ ಬಗ್ಗೆ ಹೇಳ್ತಾರೆ, ವಿದ್ಯಾ ವಿನೀತಾ ಶ್ರೀಮಂತ ನಿಯತೇಂದ್ರಿಯ ಅಂತ ವಾಲ್ಮೀಕಿ ಕಡೆ ಹೇಳ್ತಾರೆ. ವಿದ್ಯಾ ವಿನೀತಾ, ವಿದ್ಯಾವಂತರು ಅಂತ ಹೇಳೋದಿಲ್ಲ ವಾಲ್ಮೀಕಿಗಳು, ವಿದ್ಯಾ ವಿನೀತಾ ಅಂತ ಹೇಳ್ತಾರೆ. ಅಂದ್ರೆ ವಿದ್ಯೆ ಅದು ಏನ್ ಮಾಡಬೇಕು ಅಂದ್ರೆ ಅದು ಫಲಭರಿತ ಆಗಿರ್ಬೇಕು. ನೋಡಿ ಬಾಳೆ ಗಿಡ ಇದೆ ನೋಡಿ, ನೆಟ್ಟಗಿಂತ ಯಾವಾಗ ಬಾಗುತ್ತೆ ಅದು, ಯಾವಾಗ ಬಾಳೆ ಗೊನೆ ಇಟ್ಟಿತು ಅದು, ಆಗ ಬಾಳೆ ಗಿಡ ಬಾಗುತ್ತೆ. ಅಂದ್ರೆ ಫಲ ತುಂಬಿದಾಗ ಅದು ಬಾಗುವಂತಹದ್ದು ಕ್ರಮ. ಈ ವಿದ್ಯೆ ಪಕ್ವ ಆಗುದು ಯಾವಾಗ, ಫಲಭರಿತ ಆಗುದು ಯಾವಾಗ, ಬಾಗಬೇಕು ಆವಾಗ ವಿದ್ಯೆ ಪಕ್ವ ಆಗುತ್ತೆ. ವಿದ್ಯಾ ವಿನೀತ ಅಂತ ಹೇಳ್ತಾರೆ. ವಿದ್ಯೆಯಿಂದ ಅವನು ತಲೆ ಎತ್ತಿ ನಡೆಯುವಂತದ್ದು, ತಲೆ ತಗ್ಗಿಸಿ ನಡೆಯಬೇಕು. ತಲೆ ತಗ್ಗಿಸಿ ಅನ್ನೋದು ಎರಡು ರೀತಿ, ಒಂದು ಅನ್ಯಾಯ ಕೆಲಸ ಮಾಡಿದಾಗ, ಇನ್ನೊಂದು ವಿದ್ಯೆ ಇದ್ದಾಗ. ವಿದ್ಯಾ ವಿನೀತ ಅಂತ ಹೇಳ್ತಾರೆ. ವಿದ್ಯೆಯಿಂದ ವಿನಯ ಸಂಪನ್ನರಾಗಿರ್ತಕ್ಕಂತಹ ಅಮಾತ್ಯರು ಮಂತ್ರಿಗಳು. ಅಂದ್ರೆ ವಿದ್ಯಾ ವಿವಾದಾಯ ಅಲ್ಲ, ವಿದ್ಯೆ ಯಾವುದಕ್ಕೋಸ್ಕರ, ಇನ್ನೊಬ್ಬರಿಗೆ ಆದ ಸಮಸ್ಯೆ ಪರಿಹಾರ ಮಾಡಲಿಕ್ಕೋಸ್ಕರ ವಿದ್ಯಾ ಸಂಪತ್ತಿ. ಹಾಗಾಗಿ ವಿನಯ, ವಿನಯ ಅಂದ್ರೆ ವಿವಿಧ ಕಡೆಗೆ ನಯ, ತನ್ನನ್ನು ಕರೆದೊಯ್ಯುವಂತಹದ್ದು. ಅಂದ್ರೆ ತನ್ನ ವಿದ್ಯೆಯಿಂದ ರಾಜನ ಆಶ್ರಯದಲ್ಲಿ ಏನೇನು ಆಗಬೇಕೋ ಅದನ್ನೆಲ್ಲ ಫಲಭರಿತವನ್ನಾಗಿ ಮಾಡುವ ವಿದ್ಯೆ, ಸಫಲ ವಿದ್ಯೆ. ಇನ್ನೊಬ್ಬರನ್ನು ಸಫಲ ಮಾಡುವ ವಿದ್ಯೆ ಅಲ್ಲ, ಇನ್ನೊಬ್ಬರಿಗೆ ಸಫಲವನ್ನಾಗಿ ಮಾಡತಕ್ಕಂತಹ ವಿದ್ಯೆಯಿಂದ ತುಂಬಿ ತುಳುಕಿದವರು. ಅದರ ಜೊತೆಗೆ ಹೇಳ್ತಾರೆ ಶ್ರೀಮಂತ, ಶ್ರೀಮಂತ ಯಾರು ಹೇಳ್ತಾರೆ, ಅವರು ಶ್ರೀಮಂತರು, ಅವರು ಶ್ರೀಮಂತರು. ಶ್ರೀಮಂತರು ಅಂತಂದ್ರೆ ರಾಜನ ಅಮಾತ್ಯರಾದ ಮೇಲೆ ಶ್ರೀಮಂತರಾದದ್ದಲ್ಲ, ಹಾಗಿದ್ರೆ ಲೋಕಾಯುಕ್ತರಿಗೆ ಪ್ರವೇಶ ಇರ್ತಿತ್ತು. ಮೊದಲೇ ಅಮಾತ್ಯರಾಗುವಾಗಲೇ ಶ್ರೀಮಂತರು, ಹುಟ್ಟು ಶ್ರೀಮಂತರು. ಅಂದ್ರೆ ಮನೆಯಲ್ಲಿ ಬೇಕಾದಷ್ಟು ಸಂಪತ್ತಿದ್ದವರೇ ರಾಜನ ಹತ್ರ ಬಂದದ್ದು, ಮನೆಯಲ್ಲಿ ಇಲ್ಲದಿದ್ದದಕ್ಕೆ ಇಲ್ಲಿಗೆ ಬಂದದ್ದಲ್ಲ. ಸ್ವಯಂ ಶ್ರೀಮಂತರು, ದುಡ್ಡಿನ ಅಪೇಕ್ಷೆ ಇರದಿದ್ದವರು. ಅದರ ಜೊತೆಗೆ ಶ್ರೀಮಂತ, ಶ್ರೀ ಅಂದ್ರೆ ನಾಚಿಗೆ, ಲಜ್ಜೆ, ನಾಚಿಗೆ ಇತ್ತವರಿಗೆ. ಅಂದ್ರೆ ಯಾವುದರ ಬಗ್ಗೆ ನಾಚಿಗೆ, ದೇವರ ಮುಂದೆ ಕೈ ಮುಗಿಲಿಕ್ಕಲ್ಲ, ದೊಡ್ಡವರ ಮುಂದೆ ತಮ್ಮ ದೌರ್ಬಲ್ಯವನ್ನು ಹೇಳಲಿಕ್ಕೆ ನಾಚಿಗೆ ಅಲ್ಲ, ಮತ್ತೆ ಯಾವುದಕ್ಕೆ ನಾಚಿಗೆ ಅಂತಂದ್ರೆ ಅವರಿಗೆ ಕೆಟ್ಟ ಕೆಲಸ ಮಾಡಲಿಕ್ಕೆ ಲಜ್ಜೆ ಇರ್ತಿತ್ತು. ನಾನು ಮಾಡಿದೆ ಅಂತ ಹೇಳಲಿಕ್ಕೆ ಅವರಿಗೆ ನಾಚಿಗೆ, ಸಂಕೋಚ ಪಡ್ತಿದ್ದರು. ಶ್ರೀಮಂತ ಇದು ಬೇಕಾಗಿರ್ತಕ್ಕಂಥದ್ದು. ಕೆಟ್ಟ ಕೆಲಸ ಮಾಡುವಾಗ 10 ಬಾರಿ ಆಲೋಚನೆ ಮಾಡುವ ಅಮಾತ್ಯರು, ಕೆಟ್ಟ ಕೆಲಸಕ್ಕೆ ಕೈ ಹಾಕುವವರಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡುವವರಲ್ಲ. ಹಾಗಾಗಿ ಶ್ರೀಮಂತ ಇದು ನಾವು ನೆನಪಿಸಿಕೊಳ್ಳಬೇಕಾದ, ರಾಜರ ಜೊತೆಗೆ ಇರಬೇಕಾದವರ ಒಂದು ಮುಖ್ಯವಾದ ಗುಣ. ನಿಯತೇಂದ್ರಿಯ, ಇಂದ್ರಿಯಗಳ ಬಗ್ಗೆ ಒಳ್ಳೆಯ ನಿಯಮನೆ ಇತ್ತು, ಇಂದ್ರಿಯ ಬಗ್ಗೆ ಎಚ್ಚರದಿಂದ ಬದುಕಿದವರು. ಇದು ಇವತ್ತು ನಮ್ಮ ಪಾರ್ಲಿಮೆಂಟ್, ನಮ್ಮ ಎಸೆಂಬ್ಲಿ ಹೇಗಿದೆ ಅನ್ನೋದನ್ನು ತಮಗೆ ತೋರಿಸಿಕೊಡುತ್ತೇನೆ. ಕಾಮ ಕ್ರೋಧಾಚೇತೋ ನಪ್ರೂಯು ಅನತಂಬಚ, ಕ್ರೋಧಾತ್ ಕಾಮಾರ್ಥಹೇತೋ ನಪ್ರೂಯಿ ಅನತಂಬಚ. ಅವರು ಸುಳ್ಳು ಹೇಳಿದವರಲ್ಲ. ನಿಮ್ಮ ಒಂದು ಫೈಲ್ ಮೂವ್ ಆಗ್ಬೇಕು, ಎಷ್ಟು ಕಷ್ಟಪಡ್ತೀರಲ್ಲ. ಒಂದು ಗೌರ್ಮೆಂಟ್ ಬಿದ್ದು ಇನ್ನೊಂದು ಗೌರ್ಮೆಂಟ್ ಬಿದ್ದು ಮತ್ತೊಂದು ಗೌರ್ಮೆಂಟ್ ಬಿದ್ದರೂ ನಿಮ್ಮ ಫೈಲ್ ಫೈಲೆ ಮೇಲೆ ಬರುವುದೇ. ಹಾಗೆ ನಿಮಗೆ ಆಸೆ ಕಡಿಮೆ ಆಗಲಿಲ್ಲ, ಯಾಕೆಂದ್ರೆ ನೀವು ಒಂದು ವಾರ ಬಿಟ್ಟು ಬನ್ನಿ, ಗ್ಯಾರಂಟಿ ಮಾಡಿಕೊಡ್ತೇನೆ. ಎಷ್ಟು ವಾರ ಹೋಯ್ತು ಗೊತ್ತು, ಫೈಲ್ ಅಲ್ಲಿ ಮೇಲೆ ಬರುವುದೇ ಇಲ್ಲ. ಸುಳ್ಳು ಹೇಳಲಿಕ್ಕೆ ಸಂಕೋಚನೇ ಇಲ್ಲ, ಸುಳ್ಳು ಹೇಳಲೇ ನಮ್ಮ ಅಧಿಕಾರ ಗಿಟ್ಟಿಸಿಕೊಳ್ಳುವಂತಹದ್ದು. ಕಾಮ ಕ್ರೋಧಾರ್ಥ ಹೇತೋರ್ವ, ಸುಳ್ಳು ಹೇಳುದು ಯಾವ ಕಾರಣದಿಂದ? ವಾಲ್ಮೀಕಿಗಳೇ ಹೇಳ್ತಾರೆ. ಯಾಕೆ ಅಧಿಕಾರಿಗಳು ಸುಳ್ಳು ಹೇಳ್ತಾರೆ, ನಾಳೆ ಬನ್ನಿ, ನಾಡ್ದು ಬನ್ನಿ, ಮುಂದೆ ಬನ್ನಿ ಅಂತ ಯಾಕೆ ಹೇಳ್ತಾರೆ? ಒಂದು ಕಾಮ, ಎರಡನೇದು ಕ್ರೋಧ, ಎರಡೇ ಕಾರಣ ಬಿಟ್ಟರೆ ಮೂರನೇದಿಲ್ಲ ಸುಳ್ಳು ಹೇಳಲಿಕ್ಕೆ. ಕಾಮ ಏನು ಅಂತಂದ್ರೆ ಏನೋ ಕೊಡ್ಬೇಕು ಟೇಬಲ್ ಅಡಿಯಲ್ಲಿ, ನೀವು ಕೊಡ್ಲಿಲ್ಲ ಹಾಗಾಗಿ ಫೈಲ್ಮೂ ಆಗ್ಲಿಲ್ಲ. ನೀವು ಕೊಟ್ರೆ ಅದೆಷ್ಟು ಕೊಡಬೇಕಾದಷ್ಟು ಕೊಟ್ರೆ ಫೈಲ್ ಮೂವ್ ಆಗ್ಬಿಡುತ್ತೆ. ಸುಳ್ಳು ಹೇಳುವುದಿಲ್ಲ, ನಿಮ್ಮ ಕೆಲಸ ಆಗಿಬಿಡುತ್ತೆ. ಯಾಕೆ ಆಗುವುದಿಲ್ಲ ಅಂದ್ರೆ ಕಾಮ ಅಂತ ಅಂದ್ರೆ ನಮ್ಮ ಗುರು. ಆದ್ರೆ ವಾಲ್ಮೀಕಿಗಳು ಹೇಳ್ತಾರೆ ದಶರಥನ ಮಂತ್ರಿಗಳು ಎಂದೂ ಸುಳ್ಳು ಹೇಳಿದವರಲ್ಲ, ಕಾಮಕ್ಕೋಸ್ಕರ ಸುಳ್ಳು ಹೇಳಿದವರಲ್ಲ. ಯಾಕೆ
ಶ್ರೀಮಂತ ಅನಿಸ್ತಾನೆ, ದುಡ್ಡಿನ ಆಸೆ ಇಲ್ಲ ಅವರಿಗೆ. ಅದರಿಂದ ಯಾವುದೋ ಒಂದು ಆಸೆಯಿಂದ ಆಮಿಷಕ್ಕೋಸ್ಕರವಾಗಿ ಸುಳ್ಳು ಹೇಳುವ ಪ್ರಸಂಗ ಅವರ ಜೀವನದಲ್ಲಿ ಬರ್ತಿರಲಿಲ್ಲ. ಕ್ರೋಧಾತ್ವ ಕೋಪದಿಂದ ದ್ವೇಷ ಇತ್ತು, ನಮ್ಮ ಮೇಲೆ ದ್ವೇಷ ಇದ್ರೆ ಆವಾಗ ಫೈಲ್ ಮೂವ್ ಆಗುವುದಿಲ್ಲ. ನೀವು ಹೋಗಿ ಮೇಲಧಿಕಾರಿಗಳಿಗೆ ಹೋಗಿ ಹೇಳಿ ಬಂದಿದ್ದೀರಾ ಫೈಲ್ ಮೂವ್ ಆಗಲ್ಲ, ಏನು ಮಾಡ್ತಾರೆ ನಿಮ್ಮ ಮಿನಿಸ್ಟರ್ ನೋಡೋಣ ಫೋನ್ ಬರಲಿ ಸಾವಿರ ಬರಲಿ ಮಾಡೋಲ್ಲ ಅಂತ ಹೇಳ್ತಾರೆ. ಇದು ಗ್ರಜ್ಜೆ ಅಂತ ಹೇಳ್ತೇವಲ್ಲ, ಅದು ಗ್ರಜ್ಜಿನಿಂದ ಸುಳ್ಳು ಹೇಳೋದುಂಟು. ಅವರಿಗೆ ಯಾರ ಮೇಲೂ ಅಂತ ಹಾಗೆತನ ಇಲ್ಲ, ಆದ್ರಿಂದ ಸುಳ್ಳು ಹೇಳುವ ಪ್ರಸಂಗ ಅವರ ಜೀವನದಲ್ಲಿ ಬರಲಿಲ್ಲ. ಅತ್ಯಂತ ನಿಷ್ಣಾತರಾಗಿರ್ತಕ್ಕಂತಹ ಅಮಾತ್ಯರು ಮಂತ್ರಿಗಳು ದಶರಥನ ಕೀಟದಿಂದ ದಶರಥ ಒಳ್ಳೆಯ ರಾಜ್ಯವನ್ನು ಕೊಟ್ಟ ಅಂತ ಹೇಳ್ತಾರೆ. ದಶರಥ ನಮ್ಮ ಮಂತ್ರಿಗಳು ಎಷ್ಟು ಪ್ರಸಿದ್ಧರು ಅಂತಂದ್ರೆ ಹೇಳ್ತಾರೆ, ವಿದೇಶೇಷವಿ ವಿಜ್ಞಾತ. ಬರೀ ದಶರಥನ ಅಯೋಧ್ಯೆಯಲ್ಲಿ ಮಾತ್ರ ಅಲ್ಲ ಅವರ ಹೆಸರು, ಇಡೀ ದೇಶ ವಿದೇಶಗಳಲ್ಲಿ ಪ್ರಖ್ಯಾತರಾದ ಅಮಾತ್ಯರ ಮಂತ್ರಿಗಳು ದಶರಥನಿಗೆ. ಏನು ದಶರಥನಿಗೆ ಹೆಗ್ಗಳಿಕೆ ಅಂತಂದ್ರೆ, ನನ್ನ ಮಂತ್ರಿಗಳ ಹೆಸರು ಎಲ್ಲ ಕಡೆ, ನಮ್ಮ ಮಂತ್ರಿಗಳ ಹೆಸರು ಊರಿಡೀ ಗೊತ್ತಿದೆ. ಒಳ್ಳೆದು ಮಾಡಿದ್ದಕ್ಕಲ್ಲ, ಮಾಡಬಾರದನ್ನು ಮಾಡಿದ್ದಕ್ಕೆ ಎಲ್ಲ ಕಡೆ ಪ್ರಸಿದ್ಧರಾದರು. ವಿದೇಶೇಷವಿ ವಿಖ್ಯಾತ ನ ಕುಖ್ಯಾತ ಅಂತ ಹೇಳ್ತಾರೆ. ಒಳ್ಳೆಯ ಖ್ಯಾತಿವಂತರಾದಂತಹ ಮಂತ್ರಿ ಅವನಿಗಿತ್ತು. ಹಾಗಾಗಿ ದಶರಥನಿಗೆ ಅಮಾತ್ಯರು ಒಳ್ಳೆಯ ಮಂತ್ರಿಗಳು, ಒಳ್ಳೆಯ ಮಂತ್ರಿಗಳು ಒಳ್ಳೆಯ ಅಮಾತ್ಯರು ಒಳ್ಳೆಯ ಸಲಹೆಗಾರರು. ವಸಿಷ್ಠ ವಾಮದೇವಶ್ಚ, ವಸಿಷ್ಠ ವಸಿಷ್ಠ ಅಂತಂದ್ರೆ ವಸತಾಮಿಷ್ಠ ವಸಿಷ್ಠ ಅಂತ ಉಪನಿಷತ್ ಹೇಳುತ್ತೆ, ಎಲ್ರಿಗೂ ಇಷ್ಟರಾದ. ಭಾಗವತದಲ್ಲಂತೂ ವಸಿಷ್ಠದ ಕಥೆ ಬಹಳ ಸುಂದರವಾಗಿ ಹೇಳುತ್ತೆ. ಅದು ನಮ್ಮ ವೈವಸ್ವತವನು, ಅವನಿಗೆ ಮಕ್ಕಳಿಲ್ಲ ಅಂತಾದಾಗ ವಸಿಷ್ಠರು ಅವನಿಗೆ ಮಕ್ಕಳನ್ನು ಕೊಟ್ಟವರು. ದೊಡ್ಡ ಘಟ್ಟ ಅದು ನಮಸ್ಕಾರದಲ್ಲಿ ಹೇಳುತ್ತಾರೆ. ವಸಿಷ್ಠರು ಎಂತಹ ಮಗುವನ್ನು ಕೊಟ್ಟರು, ಒಳ್ಳೆ ಮಗು ಕೊಟ್ಟರಂತೆ. ಆದರೆ ಅದು ಏನಾಯಿತು ಅಂತಂದರೆ, ವಯಸ್ಸವನಿಗೆ ಖುಷಿ ಆಗಲಿಲ್ಲ ಅಂತೆ ಆ ಮಗು. ಯಾಕೆಂತಂದರೆ ಅವನ ಅಪೇಕ್ಷೆ ಪಟ್ಟದ್ದು ಗಂಡು ಮಗು, ಆದದ್ದು ಹೆಣ್ಣು ಮಗು. ವಸತಾಮಿಷ್ಟ ಹೋಗಿ ವಯಸ್ಸವನು ಕೇಳಿದ, ವಸಿಷ್ಠರೇ ನಿಮಗೆ ದಕ್ಷಿಣೆ ಕೊಡೋಲ್ಲ, ಯಾಕೆ ಮಾಡಲ್ಲ, ಯಾಕ ಮಾಡಿದ್ದಾನೆ, ಯಾಗ ಮಾಡಿದ್ರೆ ಸಾಕಾಗೋದಿಲ್ಲ, ಯಾಗದ ಇಫೆಕ್ಟ್ ಸರಿಯಾಗಿ ಬರಲಿಲ್ಲ, ಫಲ ಬರಲಿಲ್ಲ. ನೋಡಿ ಎಷ್ಟು ಕಷ್ಟ ಇತ್ತು ಅಂತ. ಈಗ ಹೋಮ ಮಾಡೋದಕ್ಕಿಂತ ಮುಂಚೆ ದಕ್ಷಿಣೆ ಕೊಡಬೇಕು. ಆಗ ಹೋಮ ಮಾಡಿದ್ರೆ ದಕ್ಷಿಣೆ ಕೊಡಲಿಕ್ಕೆ ತಯಾರು ಆಗಲಿಲ್ಲ ಅವನು. ಯಾಕೆ ಅಂತ ಕೇಳಿದ್ರು ವಸಿಷ್ಠರು. ನೋಡು ನಾನು, ವಸಿಷ್ಠರು ಹೇಳಿದ್ರು ಮಗು ಬೇಕು ಅಂತ ಹೇಳಿದೆ, ಮಗು ಕಟ್ಟೆ. ಅವ ಹೇಳಲ್ಲ, ನಾನು ಮಗು ಹೇಳಿದ್ದಲ್ಲ ಗಂಡು ಮಗು ಬೇಕು ಅಂತ ಕೇಳಿದ್ದೆ. ಏನಾಯಿತು ಅಂತ ವಸಿಷ್ಠರು ಹೇಳಿದ್ರು, ಹೆಣ್ಣು ಮಗು ಆಯಿತು. ವಸಿಷ್ಠರು ಹೇಳಿದರು, ಇದಕ್ಕೆ ನಾನು ಹೊಣೆಗಾರ ಅಲ್ಲ, ನಿಮ್ಮ ಗಂಡ ಹೆಂಡತಿ ಜಗಳದಲ್ಲಿ ನಾನು ಮಧ್ಯೆ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿದ್ರು ವಸಿಷ್ಠ. ಏನು ಅಂತ ಕೇಳಿದ, ಅದು ಏನಾಗಿತ್ತು ಕತೆ ಗೊತ್ತು. ಇವಾಗ ವಯಸ್ಸನ್ನು ಹೇಳಿದ್ದು ಹೌದು, ಗಂಡ ಹೋಗಬೇಕು ಅಂತ ಈ ಆವತಿ ಕೊಡಬೇಕು ನೋಡಿ, ಪ್ರಧಾನ ಆವತಿ ಕೊಡಬೇಕು. ಆ ಹೆಂಡತಿ ಬಂದು ಅಧ್ವರಿಯುವಿನ ಹತ್ರ ಹೋತೃವಿನ ಹತ್ರ ಕಿವಿಯಲ್ಲಿ ಹೇಳಿದ್ರು, ನೀವು ಸಂಕಲ್ಪ ಮಾಡುವಾಗ ಹೆಣ್ಣು ಕುಸಬೇಕು ಅಂತ ಸಂಕಲ್ಪ ಮಾಡಿ. ಪಾಪ ಸತ್ಯ ಅಂತ ನಂಬಿ ಗಂಡ ಹೆಂಡತಿ ಒಂದೇ ಅಂತ ತಿಳ್ಕೊಂಡು ಹೆಣ್ಣು ಮಗು ಹುಟ್ಟಲಿ ಅಂತ ಆವತಿ ಕೊಟ್ಟರು. ಹೆಣ್ಣು ಮಗು ಹೋಮ ಮಾಡಿದ್ದು ಅವ್ಯವಸ್ಥಿತ ಅಲ್ಲ, ಹೋಮ ಮಾಡಿದ್ದಕ್ಕೆ ಫಲ ಸರಿಯಾದ ಫಲ ಉಂಟು. ಆದರೆ ದೋಷ ಯಾರ್ದು, ಹೋತೃ ದೋಷ ಅಂತ ಭಾಗವತ ಹೇಳಿತ್ತು. ಹೋತೃವಿನ ದೋಷದಿಂದ, ಹೋತೃವಿನ ದೋಷ ಅಲ್ಲ, ಮತ್ತೆ ಯಾರ ದೋಷ, ಹೋತೃವಿನ ಕಿವಿಯಲ್ಲಿ ಬಿಸು ಬಿಸು ಹೇಳಿದ ಯಜಮಾನಿಯ ದೋಷ. ಅವತ್ತಿನಿಂದ ಇದ್ದದ್ದು ಯಜಮಾನರಿಗಿಂತಲೂ ಯಜಮಾನಿನ ಕಾರಭಾರ ಜಾಸ್ತಿ. ನಾನು ಹೇಳಿದ್ದು ಭಾಗವತ ಹೇಳಿದ್ದೆ, ನನಗೆ ಏಕಾದಶಿ ನನಗೆ ದೋಷ ಇಲ್ಲ. ಅವ್ರು ಹೇಳಿದ್ದಾರೆ ಭಾಗವತ ಹೇಳಬೇಕು, ನನಗೆ ಹೇಳಿದ್ದೆ ರಾಮಾಯಣದಲ್ಲಿ ಭಾಗವತ. ಅಂದ್ರೆ ವಸಿಷ್ಠರ ಮಹತ್ವ ಎಷ್ಟು ಅಂತಂದ್ರೆ, ಅದು ಯಾಗ ಮಾಡಿದ್ರೆ ಫಲಭರಿತರನ್ನಾಗಿ ಮಾಡುವ ಕರ್ಮ, ಅಷ್ಟು ಕರ್ಮ ಸಾಧುಣ್ಯ ಅದರಲ್ಲಿ ತುಂಬಿಕೊಂಡಿತ್ತು. ಕೊನೆಗೇನಾಯ್ತು, ಅವ ಹೇಳ್ದ ನನಗೆ ಗಂಡು ಬೇಕು. ಇಷ್ಟು ಕಷ್ಟ ನೋಡಿ ಪುರೋಹಿತ ಮಗು ಕೊಡಬೇಕು ಜವಾಬ್ದಾರಿ, ಅದು ಹೆಚ್ಚು ಕಡಿಮೆ ಆದ್ರೆ ಗಂಡ ಹೆಂಡತಿ ತಗೊಳ್ಳಿ ಅದರಲ್ಲಿಯೂ ಶಾಮೀಲ್ ಆಗಬೇಕು, ಮತ್ತೆ ಹೆಣ್ಣು ಹುಟ್ಟಿದ್ರೆ ಗಂಡ ಹೆಣ್ದ ಅದು ಹೆಣ್ಣನ ಗಂಡೇ ಆಗಬೇಕು. ಏನೋ ಮಂತ್ರ ಮಾಡಿ ಪುನಃ ಗಂಡು ಮಾಡಿದ್ರು. ಅದು ಗಂಡು ದೊಡ್ಡ ಕಥೆ ಇದೆ ಭಾಗವತ ಬಂದಾಗ ನೋಡೋಣ, ದೊಡ್ಡ ಘಟ್ಟ. ಕೊನೆಗೆ ಇನ್ನೊಂದು ಯಾಗ ಮಾಡಿಸಿದ ವಸಿಷ್ಠರು, ಯಾಗ ಮಾಡಿದರು. ಒಂದು ಅಲ್ಲ ಹತ್ತು ಮಂದಿ ಗಂಡು ಮಕ್ಕಳನ್ನು ಕೊಟ್ಟವರು ವಸಿಷ್ಠರು. ನೀವು ರಾಮಾಯಣದಲ್ಲಿ ಭಾಗವತ ಯಾಕೆ ಹೇಳಿದ್ರಿ ಅಂತಂದ್ರೆ, ಒಂದು ಕಾರಣ ಉಂಟು. ಈ ವಸಿಷ್ಠರ ಪೌರೋಹಿತ್ಯದಲ್ಲಿಯೇ ಮುಂದಿನ ಕಥೆಯಲ್ಲಿ ಬೆಳೆಯುವಂತಹ
ವಸತಾನು ಇಷ್ಟ, ವಾಸ ಮಾಡುವವರು ಎಲ್ಲ ಇಷ್ಟರಾದ ಪುರೋಹಿತರು ವಸಿಷ್ಠರು. ಪುರೋಹಿತ ಅಂತ ಹೆಸರು ನೋಡಿ, ಅವನು ಎಲ್ಲರಿಗೂ ಹಿತ, ಪುರಸ್ತಾದೇವ ಹಿತ, ಎದುರೆದುರಲ್ಲೇ ಹಿತಕವನ್ನು ಮಾಡುವ ದೊಡ್ಡ ಜವಾಬ್ದಾರಿ ಹೊತ್ತವ ಪುರೋಹಿತ. ಸಲಹೆಗಾರ ವಸಿಷ್ಠ, ಮತ್ತೊಬ್ಬ ವಾಮದೇವ. ಇಬ್ಬರು ಸಲಹೆಗಾರರು, ಒಳ್ಳೆ ಜ್ಞಾನಿಗಳು ಅವರಿಗೆ ಸಲಹೆಗಾರರಾಗಿದ್ದರು. ಹಾಗಾಗಿ ದಶರಥನ ಈ ಅಧಿಕಾರಿಗಳು ಎಲ್ಲರೂ ಚೆನ್ನಾಗಿದ್ದರು. ಸಾಮಾನ್ಯವಾಗಿ ಈ ರಾಜಕೀಯ ಸೋಲುವುದೇ ಇದರಲ್ಲಿ ಅಧಿಕಾರಿಗಳ. ನಾವು ಪತ್ರಿಕೆಯ ದಿನನಿತ್ಯ ಓದ್ತೇವೆ, ಆ ಮಂತ್ರಿ ಬಂದು ಗದರಿಸಿದ ಅಧಿಕಾರಿಗಳಿಗೆ, ನಾನು ಹೇಳಿದ ಕೆಲಸ ಮಾಡದಿದ್ರೆ ನಾನು ತೆಗೆದಾಕ್ತೇನೆ, ರಾಜೀನಾಮೆ ಕೊಡಿ. ಯಾವಾಗ ಪೇಪರ್ ಓದ್ರೆ ಇದೇ ಸ್ಟೇಟ್ಮೆಂಟ್. ಅಂದ್ರೆ ಅಧಿಕಾರಿಗಳಿಗೆ ಗೊತ್ತು, ಇವ್ರು ಗದರಿಸಿದ್ದು ಮಾತ್ರ ಹೊರತು ನನ್ನಿಂದ ಏನೂ ಮಾಡಿಸ್ಲಿಕ್ಕೆ ಆಗೋಲ್ಲ ಅವರಿಂದ ಗ್ಯಾರಂಟಿ ಅಂತ ಗೊತ್ತದೆ. ಎಷ್ಟು ಕಷ್ಟ ನೋಡಿ, ಮಂತ್ರಿಗಳಿಗೂ ಈ ರಾಜನಿಗೂ ಮಂತ್ರಿಗಳಿಗೂ ಭಿನ್ನಾಭಿಪ್ರಾಯ ಇದ್ರೆ ಎಷ್ಟು ಕಷ್ಟ. ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಲಿಕ್ಕೆ ಆಗೋದಿಲ್ಲ, ಒದ್ದಾಡ್ತಾನೆ ರಾಜ. ಆದರೆ ದಶರಥನ ಸೌಭಾಗ್ಯ ಏನು ಅಂತಂದರೆ, ಮಂತ್ರಿಗಳು ರಾಜ ಏನು ಹೇಳ್ತಾನೆ, ಇಂಗಿತಜ್ಞ ಅಂತ ರಾಮಾಯಣ ಹೇಳುತ್ತೆ. ಅವರ ಇಂಗಿತವನ್ನು, ಅವರ ಅಭಿಪ್ರಾಯಗಳು ರಾಜ ಬಾಯಿಬಿಟ್ಟು ಹೇಳಬೇಕಾಗಿಲ್ಲ, ರಾಜ ಕಣ್ಸನ್ನೆ ಮಾಡಿ ಹೇಳಬೇಕಾಗಿಲ್ಲ, ರಾಜನ ಮನಸ್ಸಲ್ಲೇ ಬಂದರೆ ರಾಜನಿಗೆ ಇದೇ ಅಭಿಪ್ರಾಯ ಅಂತ ತೀರ್ಮಾನ ಮಾಡಿ ಜಾರಿಗೆ ತರತಕ್ಕಂತಹ ಮಂತ್ರಿಗಳು ಇದ್ದದ್ದಕ್ಕೆ ದಶರಥನ ರಾಜ್ಯ ಅದು ಅಪ್ರತಿಮವಾದ ರಾಜ್ಯ ಆಯಿತು. ಹಾಗಾಗಿ ದಶರಥನ ಈ ಮಂತ್ರಿಮಂಡಲ ಚೆನ್ನಾಗಿತ್ತು. ಮನೆ ಕುಟುಂಬ ಹೇಗಿರ್ತದೆ, ಒಂದು ಸರಿದ್ರೆ ಒಂದು ಸರಿ ಇರುವುದಿಲ್ಲ. ಕುಟುಂಬ ಹೇಗಿತ್ತು, ಎಂತಹ ಹೆಣ್ಮಕ್ಕಳು, ಕೌಸಲ್ಯ ಹೇಳಿದಾಗೆ ಕೇಳುವ ಕೈಕೇಯಿ, ನೀವು ತಿಳ್ಕೊಂಡ ಕೈಕೇಯಿ ಅಲ್ಲ, ಆಗ ಒಳ್ಳೆಯ ಕೈಕೇಯಿ, ಕೆಕೆಯ ದೇಶದಿಂದ ಬಂದವರು ಆದರೂ ಒಳ್ಳೆಯ ಕೈಕೇಯಿ. ದಶರಥ ಏನು ಹೇಳ್ತಾನೆ ಎಲ್ಲ ಕೇಳುವ ರಾಣಿ ಅವರು, ಸುಮಿತ್ರನು ಹಾಗೆ ಹೆಸರಿಗೆ ಸರಿಯಾಗಿದ್ದವರು. ಹಾಗಾಗಿ ಹೆಣ್ಮಕ್ಕಳೂ ಚೆನ್ನಾಗಿದ್ದರು, ಹಾಗಾಗಿ ಅಂತಃಪುರದ ಸಮಸ್ಯೆ ಇಲ್ಲ. ಕೆಲಸಗಾರರಂತೂ ರಾಜ ಹೇಳಿದಾಗೆ ಕೇಳುವ, ಪ್ರಜೆಗಳಿಗಂತೂ ರಾಜ ತುಂಬ ಇಷ್ಟ, ಎಲ್ಲ ಸಮೃದ್ಧಿ, ಶತ್ರುಗಳಿಲ್ಲ, ಶತ್ರುಗಳ ದಾಳಿ ಇಲ್ಲ, ಉಗ್ರಗಾಮಿಗಳಿಲ್ಲ, ವ್ಯಗ್ರಗಾಮಿಗಳಿಲ್ಲ, ಆತ್ಮಾಹುತಿ ತರದವರಿಲ್ಲ, ನೆರೆ ರಾಷ್ಟ್ರದ ಕಿತಾಪತಿಗಳಿಲ್ಲ, ದಂಡೆತ್ತಿ ಬರುವುದಿಲ್ಲ, ಇದ್ದಕ್ಕಿದ್ದಾಗೆ ಬಾಂಬ್ ಸ್ಫೋಟ, ಯಾವ ಸಮಸ್ಯೆಯೂ ಇಲ್ಲ. ದಶರಥ ಚೆನ್ನಾಗಿದ್ದ ಅಂತ ರಾಗೆ ಹೇಳಿರುತ್ತಾರೆ. ಆದರೆ ಎಲ್ಲ ಇತ್ತು, ಆದರೆ ಒಂದು ಸಮಸ್ಯೆ, ಇದಕ್ಕೆ ಸಂಸಾರ ಅಂತ ಹೇಳಿ. ನೀವು ನೋಡಿ ಯಾವ ಮನೆಗೆ ಹೋಗಿ, ಎಲ್ಲ ಚೆನ್ನಾಗಿತ್ತು, ಆದರೆ ನೀವು ಯಾರು ಬೇಕಾದ್ರೆ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ, ಮತ್ತೆ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಏನ್ರಿ ಅದೃಷ್ಟ, ಏನ್ರಿ ಅದೃಷ್ಟ, ಅರಿವಾಸಿಗೆ ಮತ್ತೆ ಸಮಸ್ಯೆ. ಒಂದು ಮನೆ ಅಲ್ಲ, ಯಾವ ಮನೆಗೆ ಹೋದ್ರು ಇದು ರಾಮಾಯಣ. ದಶರಥನಿಗೆ ಎಲ್ಲ ಸಮಸ್ಯೆ ಇತ್ತು, ಆದರೆ ಒಂದಿರಲಿಲ್ಲ. ಸತ್ಯಮಾನಸ್ಯ ರಾಜ್ಞಾಶ್ಚ ನಾಸಿ ವಂಶಕರ್ಸುತ, ಒಂದು ಇಲ್ಲ ಅಂದ್ರೆ ಮಕ್ಕಳಿಲ್ಲ ಅಂತ ವಾಲ್ಮೀಕಿಗಳು ಹೇಳುವುದಿಲ್ಲ. ನಾಸಿ ವಂಶಕರ್ಸುತ ಅಂದ್ರೆ ಉತ್ತರಾಧಿಕಾರಿಯಾಗಬಲ್ಲ ಮಗ ದಶರಥನಿಗೆ ಇರಲಿಲ್ಲ. ಅಂದ್ರೆ ಮೂರು ಜನ ಪಟ್ಟದ ಮಹಿಷಿಯಲ್ಲಿ ಅವನಿಗೆ ಮಕ್ಕಳಿರಲಿಲ್ಲ, ಇನ್ನೂ ಇಬ್ಬರು ಹೆಣ್ಮಕ್ಕಳಿದ್ರು ಅವನಿಗೆ. ಅಂತಃಪುರದಲ್ಲಿ 300 ಚಿನ್ನ ಹೆಣ್ಮಕ್ಕಳಿದ್ರು ಅಂತ ಅಯೋಧ್ಯಾಕಾಂಡದಲ್ಲಿ ಹೇಳ್ತಾರೆ. ರಾಮದೇವರು ಹೊರಟಾಗ ಅವರು ಕಣ್ಣೀರು ಹಾಕುವ ಘಟ್ಟದಲ್ಲಿ ನಾವು ನೋಡೋಣ, ಅಲ್ಲಿ ಹೇಳುತ್ತಾರೆ. ಹಾಗಾಗಿ ಅವರಲ್ಲಿ ಮಕ್ಕಳಿರ್ಬೋದು, ಆದರೆ ವಂಶಕರ ಸುಪಾರ ನಾಸೀತ್ ಅಂತ ವಾಲ್ಮೀಕಿಗಳೇ ಹೇಳ್ತಾರೆ. ಎಲ್ಲ ಸಮೃದ್ಧಿ ಇತ್ತು ದಶರಥನಿಗೆ, ಒಂದು ದೌರ್ಬಲ್ಯ ಏನು, ಮಕ್ಕಳಿರಲಿಲ್ಲ. ಭಾಗವತ ಹೇಳುವುದು ಇದನ್ನೇ, ದೇವರನ್ನು ಎಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡುತ್ತೆ ಅಂತಂದ್ರೆ, ಜನ್ಮಾದ್ಯಸ್ಯ ಯಥೋನ್ವಯ ಇತರ ಪಶ್ಚಾತ್ತೇಶ ವಿಘ್ನಸ್ವರ ತೇನೇ ಬ್ರಹ್ಮ ಪ್ರದಾಯ ಆದಿ ಕವಯೇ ಪುಷ್ಯಂತಿ ಯಂ ಸೂರಯ ತೇಜೋ ವಾರಿ ಮೃತಾನ್ ಯಥಾ ವಿನಿಮಯೋ ಯತ್ರ ತ್ರಿ ಸರ್ಗೋ ಮೃಷ ಧಾಮನ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಕರಂ ಧೀಮಹಿ. ದೇವರನ್ನು ಪರಿಚಯ ಮಾಡಿಸಿಕೊಡುವ ಕ್ರಮವೇ ಹೀಗೆ. ದೇವರು ಅಂದ್ರೆ ಹೇಗಿರ್ತಾನೆ, ಜನ್ಮ ಆದ್ಯತೆ ಇತ್ತ, ಯಾರು ಮಕ್ಕಳನ್ನು ಕೊಡ್ತಾನೆ ಅವನು ದೇವರು. ತನಗೆ ಪರಿಚಯ ಮಾಡಿಕೊಟ್ಟದ್ದು ದೇವರನ್ನು ಭಾಗವತ. ಜನ್ಮಾದಿ ಅಸ್ಯ ಯಥಾ ನೋಡಿ, ರಾಮಾಯಣ ಅದಕ್ಕೆ ಉದಾಹರಣೆಯಾಗಿ ನಮಗೆ ನಮ್ಮ ಕಣ್ಣ ಮುಂದೆ ಇದೆ. ರಾಮಾಯಣ ಹೇಳುತ್ತೆ ದಶರಥನಿಗೆ ತಾಕತ್ತಿದೆ, ಎಲ್ಲ ಇದೆ ಅವನಿಗೆ, ಆದರೆ ಮಗು ಇರಲಿಲ್ಲ. ಒಂದು ವೇಳೆ ನಾವೇ ಜನಕರಾಗಿದ್ದರೆ ಯಾಕೆ ದಶರಥನಿಗೆ ಮಗು ಹುಟ್ಟಿಲ್ಲ?
ಎಲ್ಲ ಸಾಮರ್ಥ್ಯ ಇದ್ದವನಿಗೆ ಮಗಳು ಯಾಕೆ ಬಿಟ್ಟಿಲ್ಲ? ಮೂರು ಜನ ಪಟ್ಟದ ಮನುಷ್ಯರಿದ್ದಾರೆ, ಒಬ್ಬರಲ್ಲೇ ಆದರೂ ಒಂದಾದರೂ ಗಂಡು ಮಗುವನ್ನು ಪಡೆಯಬಹುದಿತ್ತಲ್ಲ. ನಾಸೀದ್ ವಂಶಕರ ಸುತಾರ ಮಗು ಆಗಲಿಲ್ಲ. ಯಾಕೆಂತಂದರೆ ಇದು ದಶರಥನ ಸಮಸ್ಯೆ. ಮಗು ಆಗಿಲ್ಲ ಅವನಿಗೆ, ಅವನು ಹೊರಗಲಿಕ್ಕೆ ಪ್ರಾರಂಭ ಮಾಡಿದ ದಶರಥ. ನೋಡಿ, ದೇವರದ್ದು ವಿಚಿತ್ರವಾದ ವ್ಯಾಪಾರ, ಎಲ್ಲ ಕೊಡ್ತಾನೆ. ಯಾವುದೋ ಒಂದು ದೌರ್ಬಲ್ಯ ನಮಗೆ ಕೊಟ್ಟಿರ್ತಾನೆ. ಎಲ್ಲ ಕೊಟ್ಟಿದ್ದ ಅಂತ ಇಟ್ಟುಕೊಳ್ಳಿ, ನಮ್ಮನ್ನು ಆಡ್ಲಿಕ್ಕೆ ಸಾಧ್ಯ ಇರ್ತಿದ್ದ. ಎಲ್ ಸೊಕ್ಕಿನ ಹೂಳಿಗಿಂತ ಜಾಸ್ತಿ ಆಗಿಬಿಡ್ತಿದ್ದೆ. ಎಲ್ಲ ಕೊಟ್ಟು ಎಲ್ಲೋ ಒಂದು ಕಡೆ ನಮ್ಮ ಮೂಗಿಗೆ ಹಕ್ಕ ಹಾಕಿ ಕಡಿವಾಣ ಹಿಡಿದು ಎಳೆಯುವುದರಿಂದ ನಾವು ಹೀಗಿದ್ದೆ. ಇಲ್ಲದಿದ್ದ ಆಕಾಶದಲ್ಲೇ ಹಾರುವ ಕೆಟ್ಟ ಜಾತಿಯವರು ನಾವು. ಓಡುವ ಗಾಡಿಗೆ, ವೇಗವಾಗಿ 250 ಕಿಲೋಮೀಟರ್ ಓಡುವ ಗಾಡಿಗೆ ಒಂದು ವೇಳೆ ಬ್ರೇಕ್ ಇರಲಿಲ್ಲ ಅಂದ್ರೆ ಏನಾಗ್ತಿತ್ತು ಆಲೋಚನೆ ಮಾಡಿ. ಎಲ್ಲೋ ಒಂದು ತಾಯಿ ಆಕ್ಸಿಡೆಂಟ್ ಆಗಬೇಕಿತ್ತು. ತಪ್ಪಿಸ್ಲಿಕ್ಕೋಸ್ಕರ ಗಾಡಿಯನ್ನು ತಯಾರು ಮಾಡುವಾಗ ಹೇಗೆ ಬ್ರೇಕ್ ಇಟ್ಟೇ ಇಡ್ತಾನೆ, ಅದೇ ರೀತಿಯಾಗಿ ವೇಗವಾಗಿ ಓಡುವ ಈ ಮನುಷ್ಯನಿಗೆ ಬ್ರೇಕ್ ಅಂದ್ರೆ ಒಂದು ಸಮಸ್ಯೆ ಭಗವಂತ ಕೊಟ್ಟೇ ಕೊಟ್ಟಿದ್ದಾನೆ. ಅಂದ್ರೆ ತುಂಬಾ ವೇಗವಾಗಿ ಓಡಿ ಅಪಘಾತಕ್ಕೊಳಗಾಗಬೇಡ, ಏನೋ ಒಂದು ಸಮಸ್ಯೆಯ ಬ್ರೇಕ್ ಭಗವಂತ ಕೊಟ್ಟಿರ್ತಾನೆ. ಹಾಗಾಗಿ ದೇವರಿಗೆ ಭಯಬೇಡಿ. ಅಂದ್ರೆ ಬ್ರೇಕ್ ಕೊಟ್ಟರೆ ಯಾರು ಬೈತಾನೆ? ಗಾಡಿಗೆ ಬ್ರೇಕ್ ಇಟ್ಟರೆ ದೇವರ ಥ್ಯಾಂಕ್ಸ್ ಅಂತ ಹೇಳಬೇಕು. ಒಂದರಿ ಗಾಡಿ ಮಾಡಿ ಕೊಟ್ಟ ಕಂಪನಿಯವನಿಗೆ, ಹಾಗೆ ಈ ಕಂಪನಿ ಕೊಟ್ಟ ದೇವರು, ದೇವರು ಕೊಟ್ಟ ಕಂಪನಿ ಭಗವಂತ ನಿತ್ಯ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ನೀವು ಪ್ರಾಬ್ಲಮ್ ಕೊಟ್ಟಿದ್ದೀರಿ, ಹಾಗಾಗಿ ನಿಮಗೆ ಥ್ಯಾಂಕ್ಸ್ ಅಂತ. ಯಾಕಂದ್ರೆ ಬ್ರೇಕ್ ಜೀವನದಲ್ಲಿ ಅಂದ್ರೆ ನಾವು ದಾರಿ ತಪ್ಪಿ ಹೋಗದಿದ್ದ ಹಾಗೆ ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಮಸ್ಯೆ. ನಾಸಿ ವಂಶಕರ ಸುತಾರ, ವಂಶ ಮುಂದುವರಿಸುವ ಉತ್ತರಾಧಿಕಾರಿ ದಶರಥನಿಗೆ ಇರಲಿಲ್ಲ. ಆಲೋಚನೆ ಮಾಡಿದ, ಏನು ಮಾಡಬೇಕಿದ್ದಕ್ಕೆ ಅವನು ಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಅಶ್ವಮೇಧೇನ ಯಕ್ಷಾಣಿ, ಅಶ್ವಮೇಧ ಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಅದರೊಟ್ಟಿಗೆ ರುದ್ರೇಷ್ಠೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಎರಡು ಯಾಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಎಲ್ಲ ಸಭ್ಯರ ಮುಂದೆ, ಸಲಹೆಗಾರರ ಮುಂದೆ, ವಶಿಷ್ಠಾದಿಗಳ ಮುಂದೆ ಹೇಳ್ತಾನೆ ರಾಜ. ರಾಜ ಹೇಳಿದ್ರೆ ಇಡೀ ಊರಿಗೆ ಖುಷಿ ಆಯ್ತಂತೆ, ಮಂತ್ರಿಗಳಿಗೆ ಎಲ್ಲರಿಗೂ ಸಂತೋಷ. ಅಂದ್ರೆ ರಾಜ ಇಷ್ಟರವರೆಗೆ ಯಾಕೆ ಹೇಳಲಿಲ್ಲ ಅಂತ ಅವರಿಗೆ ತಲೆ ತುರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವತ್ತೋ ಹೇಳಬೇಕಾಗಿತ್ತು, ಇವತ್ತು ಹೇಳಿದ. ಎಲ್ಲರೂ ಸಂತೋಷಪಟ್ಟರು. ಸಾಧು ಸಾಧು ಇಲ್ಲಿ ವಾಚಂ ಅವಚನ, ಎಲ್ಲರೂ ಶಾಬಾಶ್ ಆಗಲೇ ಬೇಕಾದ್ದು ಅಂತ ಎಲ್ಲರದ್ದು ಸಹಮತನೆ. ಅದಕ್ಕೆ ದಶರಥ ಹೇಳ್ತಾನೆ, ಇದಕ್ಕೆ ಕುದುರೆಯ ಬೆನ್ನ ಹಿಂದೆ ಹೋಗುವವ ಯಾರು? ಅದಕ್ಕೆ ಆಲೋಚನೆ ಮಾಡಿ, ಅವ ತಕ್ಷಣದ ಹಿಂದೆ ಹೋಗ್ಬೇಕು. ಯಾಕೆಂದ್ರೆ ನಾವು ಮಹಾಭಾರತದಲ್ಲಿ ನೋಡ್ತೇವೆ, ಭಾಗವತದಲ್ಲಿ ನೋಡ್ತೇವೆ, ಕುದುರೆಯೊಟ್ಟಿಗೆ ಹೋಗುವ ಭಾರಿ ಸಮರ್ಥನಾಗಿರ್ಬೇಕು. ಯಾಕೆಂತಂದ್ರೆ ಅವನ ಕೈಯಲ್ಲಿ ಜಯ ಪರಾಜಯ ಎಲ್ಲ ಸೇರಿತ್ತು. ದಶರಥನಿಗೆ ಸಮಸ್ಯೆನೇ ಇಲ್ಲ, ಯಾರು ಹೋದ್ರೂ ಆಗುತ್ತೆ. ಯಾಕಂದ್ರೆ ಶತ್ರುವೇ ಇಲ್ಲ ಅವನಿಗೆ. ಒಂದು ನಾಮದೇವ ಅಸ್ತೆ ಅಂತ ಹೇಳ್ತೇವಲ್ಲ, ಒಬ್ಬ ಕುದುರೆ ಹಾಗೆ ಇಟ್ಟು ಹೋದ್ರೆ ಸರಿ ಅಷ್ಟೇ. ಹಾಗಾಗಿ ಕುದುರೆ ಬೆನ್ನ ಹಿಂದೆ ಹೋಗಬೇಕು. ಒಳ್ಳೆಯ ಹೋತೃಗಳು, ಒಳ್ಳೆಯ ಅದ್ವೈಗಳು, ಎಲ್ಲ ಋತ್ವಿಕಗಳು, ಒಳ್ಳೆಯವರು ಬೇಕು ಅಂತವರನ್ನೆಲ್ಲ ಆರಿಸಿ, ಅದಕ್ಕೆ ಬೇಕಾದ ಸಂಭಾರ ಸಂಭ್ರಿಯಂತ ಒಳ್ಳೆಯ ದ್ರವ್ಯಗಳು ಬೇಕು. ಹೋಮಕ್ಕೆ ಸವಿದೆ, ಒಳ್ಳೆಯ ಸವಿದೆ, ಹಸಿ ಹಸಿಯಾಗಿರ್ತಕ್ಕ ಸವಿದೆ. ಯಾವತ್ತೋ ಗ್ರಹಣಕ್ಕಿಂತ ಮುಂಚೆ ಮಾಡಿದ ಸವಿದೆ ಎಲ್ಲ ಉಪಯೋಗಕ್ಕೆ ಬರುವುದಿಲ್ಲ. ಅದನ್ನು ಹಾಕಿ ಫಲ ಬರಲಿಲ್ಲ ಅಂತ ಬೈಲೂ ಬಾರದು. ಹಾಗಾಗಿ ಆ ಸವಿದೆ ತುಪ್ಪ, ತುಪ್ಪ ಅಂತಂದ್ರೆ ಕೈಗೆ ತಿದ್ದು ಇಟ್ಟರೆ ಸಾಕು ತುಪ್ಪ ಅಂತ, ಅದಲ್ಲ. ಅದು ಕರು ಇರುವ ಹಾಲಿನಿಂದ ಹಿಂಡಿದ ಹಾಲನ್ನು ಶುದ್ಧವಾಗಿ ಮೊಸರು ಮಾಡಿ ಕಡೆದು ಬೆಣ್ಣೆ ಮಾಡಿ ಮನೆಯಲ್ಲಿ ಮತ್ತೆ ಗ್ಯಾಸಲ್ಲಿ ಬಿಸಿ ಮಾಡಿದ ಕರಗಿಸಿದ ತುಪ್ಪ ಆಗಬೇಕು. ಪ್ರಾಯಶಃ ಹೋಮನೆ ಕಷ್ಟ ಅಂತಾನೆ, ಬೇಡವೇ ಬೇಡ ಅಂತ ಬಿಟ್ಬಿಡ್ತೀನಿ. ಇಂಥದ್ದೆಲ್ಲ ದ್ರವ್ಯಗಳನ್ನೆಲ್ಲ ಅದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ತಯಾರು ಮಾಡಲಿಕ್ಕೆ ಅದರ ಒಟ್ಟಿಗೆ ಒಂದು ಮಾತು ಹೇಳ್ತಾರೆ. ಇದು ಬಹಳ ಸಮಸ್ಯೆ ಆಯ್ತು. ಅವ ಏನಿರ್ತಾನೆ ಅಂತಂದ್ರೆ, ನೋಡಿ, ಯಾವುದರ ಬಗ್ಗೆಯೂ ನನಗೆ ಭಯ ಇಲ್ಲ, ನನಗೆ ಒಂದು ಮಾತ್ರ ಭಯ ಅಂತ ಹೇಳ್ತಾರೆ. ದ್ರವ್ಯಗಳು ಬೇಕಾದಷ್ಟು ಸಿಗ್ತದೆ, ಜಾಗ ಬೇಕಾದಷ್ಟು ಇದೆ, ಪೆಂಡಾಲ್ ಎಷ್ಟು ಬೇಕಾದರೂ ಪೆಂಡಾಲ್ ಹಾಕ್ಬೋದು, ಎಷ್ಟು ಜನ ಬಂದರೂ ನಿಲ್ಲಿಕ್ಕೆ ಊಟ ಮಾಡಲಿಕ್ಕೆ ಬೇಕಾದಷ್ಟು ಜಾಗ ಎಲ್ಲ ಇದೆ, ಸರಿಯುವ ತೀರೆ ಅಂತ ಹೇಳ್ತಾನೆ. ಬೇಕಾದಷ್ಟು ಜಾಗ ಇದೆ, ಅದು ಸಮಸ್ಯೆ ಏನಿಲ್ಲ. ಮತ್ತೆ ಕಟ್ಟಿಗೆ ಅದು ಯಾವ ಸಮಸ್ಯೆನೂ ಇಲ್ಲ, ಒಂದೇ ಒಂದು ಸಮಸ್ಯೆ ಅಂತ ಪುರೋಹಿತರು ಬೇಕಾದಷ್ಟು ಸಿಗ್ತಾರೆ. ಏನು ಸಮಸ್ಯೆ ಅಂತಂದ್ರೆ,
ಸಿಟ್ಟು ಇಲ್ಲದಿದ್ದ ಪುರೋಹಿತನ ಸಿಗೋದು ಕಷ್ಟ. ನಾನಪ್ಪ ಹೇಳಿದ್ರು ಅದಕ್ಕೆ ಕೇಳಿದ ಕಲೆ ಮಾಡಿ ಅವ್ರು ಹೇಳ್ತಾನೆ ಎಷ್ಟು ಹೇಳ್ತಾನೆ ಅಂತಂದ್ರೆ ಚಿತ್ರಮ್ಮಿ ಮೃಗಯಂತೆಯದೆ ಎಷ್ಟು ಕೆಟ್ಟ ಶಬ್ದ ಬರ್ತಾನೆ ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಅಂತ ಶಬ್ದ ಬರ್ತದೆ. ಈ ಬ್ರಹ್ಮ ರಾಕ್ಷಸರು ಚಿತ್ರಮ್ಮಿ ಮೃಗಯಂತೆಯದೆ ಈ ಚಿತ್ರ ಅಂದ್ರೆ ಎಲ್ಲಿ ಜಾರಿ ಬಿಡ್ತಾನೆ ಯಜಮಾನ ಅದನ್ನೇ ಕಾಣ್ತಾ ಇದ್ದಾರೆ. ಚಿತ್ರಮ್ಮಿ ಮೃಗಯಂತೆಯದೆ ಚಿತ್ರ ಅಂದ್ರೆ ಎಲ್ಲಿ ಜಾರಿ ಬಿಡ್ತಾನೆ ಅದನ್ನೇ ನೋಡಿ. ನಿನ್ನ ಊಟ ಮಾಡಲ್ಲ, ನಿನ್ನ ದಕ್ಷಿಣ ತಗೊಳ್ಳಲ್ಲ, ಹಾಗೆ ಶಕ್ತಿ ಹೋಗೋರೆ ಚಿತ್ರಮ್ಮಿ ಮೃಗಯಂತೆಯದೆ. ಜಗಳ ಮಾಡಲಿಕ್ಕೆ ಕಾಯ್ದಾ ಇರ್ತಾರೆ ವಿದ್ವಾಂಸರು. ಹೇಳ್ತಾನೆ ದಶರಥ ಬ್ರಹ್ಮ ರಾಕ್ಷಸ ಅಂತ ಬೈತಾನೆ. ಬ್ರಹ್ಮ ರಾಕ್ಷಸರು ಕಲ್ತಿದ್ದಾರೆ. ಬ್ರಹ್ಮ ರಾಕ್ಷಸರು ಅಂದ್ರೆ ಏನು ಗೊತ್ತು? ಜನ್ಮಾಂತರದಲ್ಲಿ ಬ್ರಾಹ್ಮಣ ರಾಕ್ಷ, ಈ ಜನ್ಮದಲ್ಲಿ ರಾಕ್ಷಸರಾಗ್ತದೆ. ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಬ್ರಾಹ್ಮಣ ರಾಜ್ಯದವರು ರಾಕ್ಷಸರು ಯಾಕೆ ಆಗ್ತಾರೆ? ಮಾಡಬಾರದನ್ನ ಮಾಡಿ ಅಲ್ಲ, ಇನ್ನೊಬ್ಬರ ತಲೆ ಉಳಿದಲ್ವ. ಹಾಗಾಗಿ ಬ್ರಹ್ಮ ರಾಕ್ಷಸರು ಇವರು ಛಿದ್ರಂಕಿ ಮೃಗಯಂತೆಯದೆ. ವಾಲ್ಮೀಕಿ ರಾಮಾಯಣದಲ್ಲಿ ಉಪಲಬ್ಧವಾದ ಶ್ಲೋಕ. ಆದ್ರೆ ಇದಕ್ಕೆ ನಾನು ಹೇಳಿದ ಅರ್ಥ ವಾಲ್ಮೀಕಿಗಳಿಗೆ ಸಮ್ಮತ ಅಲ್ಲ, ನಿಮಗೂ ಸಮ್ಮತ ಅಲ್ಲ. ಯಾಕೆ ಅಂತಂದ್ರೆ ನೋಡಿ, ಇದು ಯಾಗದ ಪ್ರಕರಣ ಅಲ್ವಾ? ಪುರೋಹಿತರ ಗೋಷ್ಠಿಯಲ್ಲಿ ಹೇಳುವ ಪ್ರಾರ್ಥನೆ ಅಂತ ಪುರೋಹಿತರ ಎದುರಿನಲ್ಲಿ ಪುರೋಹಿತರ ನಂತರ ನೀವು ಬ್ರಹ್ಮ ರಾಕ್ಷಸರು ಅಂತ ಹೇಳಿದ್ರೆ ಅವ್ರು ಹೋಮ ಹೊಡೆಯ ಮಗು ಆಗದೆ ಅವ್ರು ಸತ್ಯ ಹೋಗುತ್ತೆ ಹೇಳ್ತಾರೆ. ಮಗು ಹುಟ್ಟಿದ್ರು ಕೈ ಇಳಿದಿದ್ದದ್ದು, ಕಾಲು ಇಳಿದಿದ್ದದ್ದು, ಬಾಯಿ ಇಳಿದಿದ್ದದ್ದು ಮಗು ಹುಟ್ಟಲಿ ಅಂತ ಹೇಳ್ತಾರೆ. ಕೇಳಿ ಅಲ್ಲ ದಶರ, ನೀವು ಸ್ವಲ್ಪ ಆಲೋಚನೆ ಮಾಡಿ. ಮತ್ತೆ ಯಾಕೆ ಹೇಳ್ತಾರೆ ದಶರಥ ಚಿತ್ರಮ್ಮಿ ಮೃಗಯಂತೆಯದೆ ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಅಂತ ಯಾಕೆ ಹೇಳ್ತಾನೆ? ಹಾಗಾಗಿ ದಶರಥನ ಅಭಿಪ್ರೇತವಾದ ಅರ್ಥ ಇದಲ್ಲ. ಪುರೋಹಿತರು ಬ್ರಹ್ಮ ರಾಕ್ಷಸರು ಅವ್ರು ಚಿತ್ರವನ್ನು ಹುಡುಕ್ತಾರೆ ಅಂತ ಹೇಳಿದ್ರೆ ಇದೊಂದು ಚಿತ್ರ ಆಗಿಬಿಡುತ್ತೆ. ಇದೇ ದೊಡ್ಡ ಗಲಾಟೆ ಆಗಿ ದೊಡ್ಡ ರಥ ಅಂತ ಆಗಿ ಯಜ್ಞ ಕೃಷ್ಣಾರ್ಪಣೆ ನೀನು ಮಾಡಿಸು, ಯಾವ ಪುರೋಹಿತರು ಬರ್ತಾರೆ ನೋಡೋಣ ಅಂತ ಹೇಳಿ ಎಲ್ಲ ಕೈ ಚೆಲ್ಲಿ ಹೋಗ್ತಿದ್ರು. ಇಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ದಶರಥ. ಇಷ್ಟು ಒಳ್ಳೆಯ ಶಬ್ದ ಇಷ್ಟು ಇದು. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದ್ದು ಸಾಹಿತ್ಯ ಶುದ್ಧಿ ಇರಬೇಕು ಅಂತ. ಅಂದರೆ ಹೇಳುವವನಿಗೆ ಸಾಹಿತ್ಯ ಎಲ್ಲಿ ನಿಲ್ಲಿಸಬೇಕು ಅದು ಗೊತ್ತಿದ್ರೆ ಚೆನ್ನಾಗಿರ್ತದೆ. ನಮ್ಮಲ್ಲಿದೆ ನೋಡಿ, ಕೃಷ್ಣನ ಈ ಕ್ಷಣದ ಸುಖವೇ ಸಾಹಿತ್ಯ ಹೇಳಿದ್ರು. ಕೃಷ್ಣನ ಮುದ್ದು ಮುಖದ ಈ ಕ್ಷಣದ ಈ ಮುದ್ದು ಕೃಷ್ಣನ ಈ ಕ್ಷಣದ ಸುಖವೇ ಸಾಕು. ಅಂದ್ರೆ ಉಡುಪಿಗೆ ಬಂದ್ರು ಅಲ್ಲ, ಕೃಷ್ಣನ ನೋಡಿದ್ರು, ಒಂದು ಕ್ಷಣ ನೋಡಿದ ಸಾಕೋ ಸಾಕಾಯ್ತು, ಕೃಷ್ಣ ಇನ್ನೊಂದು ಸಲ ಬರೋಲ್ಲ, ಹಾಗ ಕ್ಷಣದ ಸುಖವೇ ಸಾಕು. ಅಲ್ಲ, ಅಲ್ಲಿ ಸಾಹಿತ್ಯ ಆಗಿಲ್ಲ. ಈ ಕೃಷ್ಣನ ಮತ್ತೆ ಮುಖದ ಈ ಕ್ಷಣದ ಸುಖವೇ ಸಾಕು, ಕ್ಷಣದ ಸುಖ ಸಾಕು ಅಂತ ಅಲ್ಲ. ಕೃಷ್ಣನನ್ನು ಈಕ್ಷಣೆ ಮಾಡುವ ಸುಖ, ಅದಕ್ಕೆ ಸಮಾನವಾದ ಸುಖ ಮತ್ತೊಂದಿಲ್ಲ ಅಂತ ಅರ್ಥ ಹೊರತು ಈ ಗೋಧನ ಗೋಧನ ಹೇಳುವುದು ಮತ್ತೆ ಅರ್ಥ ಅಲ್ಲ. ಅದು ಈ ಬೇರೆ ಕ್ಷಣ ಬೇರೆ ಮಾಡಿದ್ರೆ ಅರ್ಥ ಆತರ ಆಗಿದೆ. ಒಟ್ಟಿಗೆ ಹೋದ್ರೆ ಈ ಕ್ಷಣದ ಅಂದ್ರೆ ನೋಡುವ ಸುಖವೇ ಸಾಕು. ಇದು ಈ ಶಬ್ದಗಳನ್ನು ಎಲ್ಲಿ ನಿಲ್ಲಿಸಬೇಕು ನಿಲ್ಲಿಸಬಾರದು ಇದು ಮುಖ್ಯ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಶಬ್ದ ಸ್ವಲ್ಪ ನಿಧಾನವಾಗಿ ಸ್ಪೀಡ್ ಓದ್ಬೇಕು. ಚಿತ್ರಮ್ಮಿ ಮೃಗಯಂತೆಯದೆ ವಿದ್ವಾಂಸೋ ಬ್ರಹ್ಮ ರಾಕ್ಷಸ ಅಂತ ಓದ್ಬೇಕು ನಿಧಾನ. ಚಿತ್ರಮ್ಮಿ ಮೃಗಯಂತಿ ಇದೆಲ್ಲ ಹಾಗೆ, ಚಿತ್ರಮ್ಮಿ ಮೃಗಯಂತಿ ಏತೆ ಮೃಗಯಂತೆ ಅತ್ರ ಎರಡು ಪಾಠ ಇದೆ. ಚಿತ್ರಮ್ಮಿ ಮೃಗಯಂತೆ ಅತ್ರ ವಿದ್ವಾಂಸ ಹಾಗೆ ಓದ್ಬೇಕು. ಬ್ರಹ್ಮ ರಾಕ್ಷಸ ಅಂತ ಒಟ್ಟಿಗೆ ಓದ್ಬೇಕು. ಬ್ರಹ್ಮ ರಾಕ್ಷಸ ಅಂತ ಬೇರೆ ಬೇರೆ ಮಾಡಿ ಒಳ್ಳೆ ಅರ್ಥ ಸಿಗುತ್ತೆ ನೋಡಿ. ಈಗ ಮತ್ತೆ ಓದಿ, ಛಿದ್ರಮ್ಮಿ ಮೃಗಯಂತಿ ಏತೆ ರಾಕ್ಷಸಾಃ. ಬ್ರಹ್ಮ ಮೃಗಯಂತೆ ವಿದ್ವಾಂಸ ಅರ್ಥನೇ ಬೇರೆ. ಏನು ಹೇಳ್ತಾನೆ ಗೊತ್ತಿಲ್ಲ ದಶರಥ. ನೋಡಿ, ನಮ್ಮಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆದನ್ನು ಚಿಂತನೆ ಮಾಡುವವರು ಇದ್ದಾರೆ, ಕೆಟ್ಟದ್ದನ್ನು ಚಿಂತನೆ ಮಾಡುವವರು ಇರ್ತಾನೆ, ರಾಕ್ಷಸರಿರ್ತಾರೆ. ಅವ್ರು ಯಾವಾಗಲೂ ಛಿದ್ರವನ್ನೇ ಹುಡುಕೋ, ದೋಷವನ್ನೇ ಕಾಣುವ. ಎಲ್ಲ ಚೆನ್ನಾಗಿದ್ರು ಕೂಡ ಎದ್ದಲ್ಲಿ ನಾನು ಊಟಕ್ಕೆ ಹೋಗಿದ್ದೆ, ಎದ್ದದ ಮೇಣಸೇ ಆಗಲಿಲ್ಲ, ಶಾಖ ತಲೆಯಲ್ಲೇ ಇಲ್ಲ. ಚಿತ್ರಮೃಗಯಂತೆ ಅದರಲ್ಲಿ ಚಿತ್ರವನ್ನೇ ಹುಡುಕೋ. ಯಾರು? ರಾಕ್ಷಸಾಹ ಚಿತ್ರಂ ಮೃಗಯಂತೆ. ರಾಕ್ಷಸ ಅಂದ್ರೆ ಏನರ್ಥ ಗೊತ್ತ? ರಕ್ಷಂತೀತಿ ರಾಕ್ಷಸ ಅಂತಲ್ಲ, ರಕ್ಷಣೆ ಮಾಡುವವರು ಅಂತ ಅರ್ಥ ಅಲ್ಲ. ಏನ ಅಸ್ಮಾಕಂ ರಕ್ಷಣ ಸ್ಯಾತ್ ತೇ ರಾಕ್ಷಸಾಹ. ಯಾರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕಾಗ್ತೋ
ಅವರನ್ನು ರಾಕ್ಷಸರು ಅಂತ ಕರೆದ್ರು. ಅಂದ್ರೆ ನಮ್ಮನ್ನು ತಲೆ ತುಳಿದು ಮಣ್ಣು ಮುಚ್ಚಿಸುವ ವರ್ಗ ಅದನ್ನು ರಾಕ್ಷಸ ಅಂತ ಕರೀತಾರೆ. ಅವ್ರು ಏನ್ ಮಾಡ್ತಾರೆ? ರಾಕ್ಷಸ ಛಿದ್ರಮಿ ಮೃಗಜಂತಿ ಏತೆ ರಾಕ್ಷಸ. ರಾಕ್ಷಸರು ಚಿತ್ರವನ್ನು ದೋಷವನ್ನು ಹುಡುಕ್ತಾರೆ. ವಿದ್ವಾಂಸ ಅವ್ರೇನ್ ಮಾಡ್ತಾರೆ? ಚಿತ್ರಮ್ಮಿ ಮೃಗಯಂತೆ ಅತ್ರ ವಿದ್ವಾಂಸ ಬ್ರಹ್ಮ. ಜ್ಞಾನಿಗಳಿರ್ತಾರೆ, ವಿದ್ವಾಂಸರಿರ್ತಾರೆ. ಅವ್ರೇನ್ ಮಾಡ್ತಾರೆ? ಏನು ಬಂದರೂ ಕೂಡ, ಯಾರು ಬಂದರೂ ಕೂಡ ಅವರಲ್ಲಿ ಚಿತ್ರಮನ್ವೇಷಣೆ ಮಾಡುವವರಲ್ಲ, ಬ್ರಹ್ಮನನ್ನು ಅನ್ವೇಷಣೆ ಮಾಡುವವರು ವಿದ್ವಾಂಸರು, ಚಿತ್ರವನ್ನು ಅನ್ವೇಷಣೆ ಮಾಡುವವರು ರಾಕ್ಷಸರು. ಶಾಸ್ತ್ರ ಹೇಳುವುದು ಹಾಗೆ. ಯಾಗಕ್ಕೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ನೀವು ಕೂಡ ದೇವರನ್ನು ಕಾಣಬೇಕಂತೆ. ಅದರಲ್ಲಿ ಭಗವಂತನ 72,000 ರೂಪಗಳು ಒಬ್ಬೊಬ್ಬರಲ್ಲಿದೆ ಅಂತ ನಾವು ಚಿಂತನೆ ಮಾಡಬೇಕಂತೆ. ಒಬ್ಬ ಅತಿಥಿ ಬಂದ, ಒಬ್ಬ ಶ್ರೋತ್ರಿಯ, ಒಬ್ಬ ಜ್ಞಾನಿ ಬಂದ ಅಂತಂದ್ರೆ ಅಲ್ಲಿ ಒಬ್ಬ ಬಂದಂತಲ್ಲ, ಅವನ ಒಳಗೆ 72,000 ರೂಪದಿಂದ ನಾಡಿಗಳಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತರಾಗಿದ್ದಾನೆ ಅಂತ. ಭೂತೇಶು ಭೂತೇಶು ವಿಚಿತ್ಯ ಧೀರಾ ಪ್ರೇತ್ಯ ಅಸ್ಮಾ ಲೋಕ ಅಮೃತಾ ಭವಂತಿ ಅಂತ ಹೇಳ್ತಾನೆ. ಅಂದ್ರೆ ಒಬ್ಬೊಬ್ಬರಲ್ಲಿಯೂ ಭಗವಂತನನ್ನು ಕಾಣಬೇಕು. ಹಾಗಾಗಿ ರಾಕ್ಷಸರು ಮಾತ್ರ ಚಿತ್ರ ಅನ್ವೇಷಣೆ ಮಾಡುವುದು, ವಿದ್ವಾಂಸರು ಬ್ರಹ್ಮ ಮೃಗೆಯಂತೆ, ಬ್ರಹ್ಮ ಅಂದ್ರೆ ಪೂರ್ಣ ಪೂರ್ಣವಂತನ ಅನ್ವೇಷಣೆ ಮಾಡುವವರು ಅದು ವಿದ್ವಾಂಸರು. ಅದರಿಂದ ವಿದ್ವಾಂಸ ಬ್ರಹ್ಮ ಮೃಗೆಯಂತೆ, ರಾಕ್ಷಸ ಚಿತ್ರ ಮೃಗೆಯಂತೆ ಅಂತ ಹೀಗೆ ವಿಭಾಗ ಮಾಡಿದ್ರೆ ದಶರಥನ ಶಬ್ದ ವಾಲ್ಮೀಕಿಗಳು ಹೇಳಿದ್ದು ಯಾರು ವಿದ್ವಾಂಸರನ್ನು ಬೈದದ್ದಲ್ಲ, ವಿದ್ವಾಂಸರನ್ನು ಮೇಲಿಟ್ಟ ಶಬ್ದ ಇದೆ. ವಸಿಷ್ಠರೇ, ವಾಮದೇವರೇ, ನೀವು ವಿದ್ವಾಂಸರು, ಹಾಗಾಗಿ ನೀವು ಬ್ರಹ್ಮನನ್ನು ಅನ್ವೇಷಣೆ ಮಾಡುವವರು. ನಮ್ಮ ಈ ಯಾಗದಲ್ಲಿ ಬರಬೇಕಾದವ ಬ್ರಹ್ಮ, ಹಾಗಾಗಿ ಅವನ ಅನ್ವೇಷಣೆ ಮಾಡಿ ನೀವು ಯಾಗ ಸಾಂಗ ಉಪಾಂಗವಾಗಿ ನಡೆಯುವಾಗೆ ಮಾಡಿ ಅಂತ ದಶರಥ ಪ್ರಾರ್ಥನೆ ಮಾಡ್ತಾನೆ ವಿದ್ವತ್ ಗೋಷ್ಠಿಯಲ್ಲಿ. ಹೀಗಾಗಿ ದಶರಥನ ಪ್ರಾರ್ಥನೆ ಎಲ್ಲ ಜ್ಞಾನಿಗಳು ಕೇಳ್ತಾರೆ, ಗೋಷ್ಠಿಯಲ್ಲಿ ತೀರ್ಮಾನ ಮಾಡ್ತಾರೆ. ಯಾಗ ಮಾಡಬೇಕು, ಎರಡು ಯಾಗ ಮಾಡಬೇಕಾಗ್ತದೆ, ಒಂದು ಅಶ್ವಮೇಧ ಯಾಗ, ಇನ್ನೊಂದು ಪುತ್ರೇಷ್ಠಿ, ಎರಡು ಯಾಗವನ್ನು ನಡೆಸಬೇಕಾಗ್ತದೆ. ಯಾರು ಮಾಡಬೇಕಾದವ ಇದು ಒಂದು ಪ್ರಶ್ನೆ, ಯಾಕೆ ಮಾಡಬೇಕು ಅಂತ ಇನ್ನೊಂದು ಪ್ರಶ್ನೆ. ಇದು ಎರಡು ದೀರ್ಘ ಉತ್ತರ ಕೊಟ್ಟು ವಾಲ್ಮೀಕಿಗಳು ನನ್ನ ಚಿಂತನೆ ಕೊಡ್ತಾರೆ. ಒಂದು, ಯಾಕೆ ಅಶ್ವಮೇಧ ಯಾಗ ಮಾಡಬೇಕು? ಈಗ ಪುತ್ರ ಬೇಕಾಗ್ತದೆ, ಪುತ್ರೇಷ್ಠಿ ಮಾಡಿದ್ರೆ ಸಾಕು, ಅಶ್ವಮೇಧ ಯಾಗ ಮಾಡಬೇಕು, ಅಶ್ವಮೇಧ ಯಾಗದ ಅವಶ್ಯಕತೆ ಏನು? ಇದೊಂದು ಪ್ರಶ್ನೆ. ಅದಕ್ಕೆ ಕಾರಣ ಹೇಳ್ತಾರೆ, ಅಶ್ವಮೇಧ ಯಾಕೆ ಅಂತಂದ್ರೆ ಕುದುರೆಯನ್ನು ಹೋಮ ಮಾಡುವ ಉದ್ದೇಶ ಅಲ್ಲ, ಅದೊಂದು ಹೊರಗಿನ ದ್ರವ್ಯ ನಿಮಿತ್ತ ಮಾತ್ರ. ಹೊರಗಿನ ಅಶ್ವಮೇಧಕ್ಕಿಂತ ಮುಖ್ಯವಾಗಿ ನಮ್ಮ ಪಿಂಡಾಂಡದ ಅಶ್ವಮೇಧ ಮುಖ್ಯವಾಗಿ ಬೇಕಾದ. ಪಿಂಡಾಂಡದಲ್ಲಿ ಅಶ್ವ ಅಂದ್ರೆ ಕುದುರೆಗಳು ಅಂತಂದ್ರೆ ಇಂದ್ರಿಯಾನಿ ಹಯಾನ್ ಆಹು, ಇಂದ್ರಿಯಗಳೇ ಕುದುರೆಗಳು. ಆಶು ವಾನಾತ್ ಅಶ್ವಾಹ, ಅಶ್ವ ಅಂದ್ರೆ ವೇಗವಾಗಿ ಓಡುವಂತಹದ್ದು, ಕುದುರೆಗಿಂತಲೂ ವೇಗವಾಗಿ ಓಡುವಂತಹದ್ದು ನಮ್ಮ ಇಂದ್ರಿಯಗಳು. ಇಲ್ಲಿ ಕೂತಿರ್ತೇವೆ, ಅಮೆರಿಕದಲ್ಲಿ ಹೇಗಿದ್ದಾರೆ ನನ್ನ ಮಗಳು ನನ್ನ ಮಗ ಅಂತ ರಚನೆ ಮಾಡ್ತಾ ಇರ್ತೇವೆ. ಎಷ್ಟು ಸ್ಪೀಡ್, ಎಷ್ಟು ದಿವಸ ಹೋಗ್ಬೇಕು, ಹೋಗ್ಲಿಕ್ಕೆ ಬೇಕು ನೋಡಿ, ನಮ್ಮ ಮನಸ್ಸು ಕ್ಷಣ ಮಾತ್ರದಲ್ಲಿ ಓಡಿ ಹೋಗಿ ಆಯ್ತು, ಅಷ್ಟೇ ಬೇಗ ಇನ್ನೊಂದು ಕಡೆ ಸಾಗಿಸಿತು. ಇಲ್ಲಿ ಬಂತು, ಕೃಷ್ಣಾರ್ಪಣ ಬಂತು ಅಂತ ಹೇಳ್ತಾರೆ. ಇಷ್ಟು ಆಶುವಾದ ವೇಗವಾಗಿ ಓಡುವ ಕುದುರೆಗಳು ನಮ್ಮಲ್ಲಿದೆ, ಕಣ್ಣು ಕಿವಿಯವರು ಮೂಗು ಒಂದೊಂದು ಕೂಡ ಅಶ್ವಗಳು. ನಾವು ಅಶ್ವಮೇಧ ಅಂತಂದ್ರೆ ಈ ಇಂದ್ರಿಯಗಳೆಂಬ ಅಶ್ವಗಳನ್ನು ಮೇಧ, ಇದನ್ನು ಹೋಮಿಸಬೇಕು. ಅದರಂತ ಇಂದ್ರಿಯಗಳನ್ನು ಬೆಂಕಿಗೆ ಹಾಕಬೇಕು ಅಂತ ಅರ್ಥ ಅಲ್ಲ. ಯಾವ ಶಾಸ್ತ್ರವೂ ಇದನ್ನು ಹೇಳೋದಿಲ್ಲ. ದೇವರು ಕೊಟ್ಟದ್ದು ಸದ್ವಿನಿಯೋಗ ಮಾಡಲಿಕ್ಕೆ ಹೊರತು ದುರ್ವಿನಿಯೋಗ ಅಲ್ಲ, ಅಪಮೌಲ್ಯ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಇದನ್ನು ಅಪಮೌಲ್ಯ ಮಾಡಿದವರಿಗೆ ಬಹಳ ಪ್ರಾಯಶ್ಚಿತ್ತ ಹೇಳ್ತಾರೆ, ಮನ ಪಾಪವನ್ನು ಘೋಷಣೆ ಮಾಡಿದ್ದಾರೆ. ಕಣ್ಣನ್ನು ಹೊರ ಮಾಡಿಕೊಡಬೇಡ, ಮಾಡಿದರೆ ಮುಂದಿನ ಧರ್ಮದಲ್ಲಿ ಅಂಧನಾಗಿ ಬಿಡ್ತೀನಿ.